ಆರೋಗ್ಯ ಚಿಂತನ ಸ್ಪಾನ್ಸರ್ಡ್ ಬೈ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಇವತ್ತಿನ ವಿಚಾರ ಏನಂತ ಹೇಳಿದ್ರೆ, ಖಂಡಿತವಾಗ್ಲೂ ಒಬ್ಬ ಮನುಷ್ಯನಿಗೆ ಕಣ್ಣು ಅನ್ನುವಂಥದ್ದು ತುಂಬ ಉಪಯುಕ್ತವಾದಂಥ ಅಂಗ. ಈ ಕಣ್ಣು ಇಲ್ಲದವರಿಗೆ ಮಾತ್ರ ಗೊತ್ತಂತೆ ಅದರ ಬೆಲೆ ಏನು ಅಂತ. ಸೊ ಈ ಕಣ್ಣಿಗೆ ಬರುವಂತಹ ಪೊರೆಗಳ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಲತಾ ವಿ ಭಂಡಾರಿ ಅವರು, ಪ್ರೊಫೆಸರ್ ಆ್ಯಂಡ್ HOD ಕಣ್ಣಿನ ವಿಭಾಗ ಮಣಿಪಾಲ. ಪ್ರಥಮವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಒಂದು ಕಣ್ಣು ಅಂತ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಯಾರಿಗೆ ಇರುವುದಿಲ್ಲ ಅವರಿಗೆ ಮಾತ್ರ ಗೊತ್ತಿರ್ತದೆ ಅದರದ್ದು ವ್ಯಾಲ್ಯೂ ಏನು ಅಂತ ಹೇಳಿ. ಸೊ ಒಂದು ಸ್ವಲ್ಪ ನಮಗೆ ಕಣ್ಣಲ್ಲಿ ಏನಾದರೂ ಒಂಚೂರು ಸಮಸ್ಯೆ ಬಂದರೆ ಸಾಕು, ನಾವು ಕೂಡಲೇ ಅದರಲ್ಲಿ ಯಾವತ್ತೂ ಮುಲಾಜಿಟ್ಕೊಳ್ಳೋದಿಲ್ಲ ಅಥವಾ ನಾವು ಲೇಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಅಂಥದ್ರಲ್ಲಿ ಈ ಕಣ್ಣಿಗೆ ಪೊರೆ ಬರ್ತದೆ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ಹಳೆ ಏಜ್ ಆದ ನಂತರ ಅಂತೂ ಯೂಶ್ವಲಿ ಎಲ್ಲರದ್ದು ಸಹಿತ ಆಲ್ಮೋಸ್ಟ್ ಇದ್ದೇ ಇರ್ತದೆ ಕಣ್ಣಿನ ಪೊರೆ ಅಂತ. ಈ ಕಣ್ಣಿನ ಪೊರೆ ಅಂದರೆ ಏನು, ಅದರ ಜೊತೆಗೆ ಅದರ ಲಕ್ಷಣಗಳು ಹೇಗಿರ್ತದೆ ಅಂತ? ನಮಸ್ಕಾರ. ಈ ಕಣ್ಣಿನ ಪೊರೆ ಅಂದರೆ ನೀವು ಈಗಾಗಲೇ ಹೇಳಿದ ಹಾಗೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಕ್ಯಾಟ್ರಾಕ್ಟ್ ಅಂತ ಹೇಳ್ತೇವೆ. ಕ್ಯಾಟ್ರಾಕ್ಟ್ ಅಂದರೆ ಈಗ ವಾಟರ್ಫಾಲ್ ಅಂತ, ಓಕೆ, ಅದರ ಮೀನಿಂಗ್. ಈಗ ಒಂದು ವ್ಯಕ್ತಿ ಕ್ಲಿಯರ್ ಆದ ನೀರು, ಈಗ ನೀವು ಹರಿತಾ ಇರೋ ನೀರನ್ನು ನೋಡಿದರೆ ಅದು ಹೇಗೆ ಕ್ಲಿಯರ್ ಇರ್ತದೆ, ಅದೇ ಅದು ವಾಟರ್ಫಾಲ್ ಆದಾಗ ಹೇಗೆ ಕಾಣ್ತದೆ. ಸೊ ಒಂದು ವಾಟರ್ಫಾಲ್ ಇಂದ ನಾವು ಏನಾದರೂ ನೋಡಬೇಕಾದ್ರೆ, ವಾಟರ್ಫಾಲ್ ಮಧ್ಯೆ ಇದ್ದು ನಾವು ಆಚೆ ನೋಡಬೇಕಾದ್ರೆ ಹೇಗೆ ಕಾಣ್ತದೆ, ಅದು ಮಬ್ಬಾಗಿ ಕಾಣೋದು, ಅದಕ್ಕೆ ಕ್ಯಾಟ್ರಾಕ್ಟ್ ಅಂತ ಹೇಳ್ತೇವೆ. ಈಗ ಈ ಕ್ಯಾಟ್ರಾಕ್ಟ್ ಅನ್ನೋದು ಎಲ್ಲರಿಗೂ ಬರುವಂಥದ್ದು. ಒಬ್ಬ ವ್ಯಕ್ತಿಗೆ ಹೇಗೆ ಬಿಳಿ ಕೂದಲು ಬರುವ ಸಾಧ್ಯತೆ 100% ಹಾಗೆ ಒಂದು ವ್ಯಕ್ತಿಗೆ ಪ್ರಾಯ ಆದ ಹಾಗೆ ಕಣ್ಣಿಗೆ ಪೊರೆ ಬರುವ ಸಾಧ್ಯತೆ ಖಂಡಿತ. ಆದ್ದರಿಂದ ಈಗ ನೋಡ್ಬೋದು ನೀವು, ಹೆಚ್ಚಾಗಿ ಅದು ನಾವು ನೋಡೋದು ಅಂದರೆ ನಮ್ಮ ಪೇಷಂಟ್ಸ್ ಈಗ ಪಾಪ್ಯುಲೇಷನಲ್ಲಿ 90% ಈಗ ಪೊರೆ ಬರೋದು ಹೆಚ್ಚಾಗಿ ಪ್ರಾಯ ಆದವರಿಗೆ. ಆದರೆ ಅದು ಕೆಲವರಿಗೆ ಸಣ್ಣ ಪ್ರಾಯದಲ್ಲಿ ಬರ್ಬೋದು, ಮಕ್ಕಳಲ್ಲೂ ಬರ್ಬೋದು, ಕಣ್ಣಿಗೆ ಪೆಟ್ಟಾದಾಗ ಬರ್ಬೋದು, ಮತ್ತು ಕೆಲವೊಮ್ಮೆ ನಾವೀಗ ಲಾಂಗ್ ಟರ್ಮ್ ಕೆಲವೊಮ್ಮೆ ನಾವು ಸ್ಟೀರಾಯ್ಡ್ ಅಂತ ಮಾತ್ರ ಇರ್ತವೆ ಅದು ತಗೊಂಡಾದ, ಇಲ್ಲದಿದ್ದರೆ ಡಯಾಬಿಟೀಸ್ ಇದ್ದವರಲ್ಲಿ ಅವರಲ್ಲೆಲ್ಲ ಕೆಲವೊಮ್ಮೆ ಬೇಗ ಬರ್ತದೆ. ಇಲ್ಲದಿದ್ದರೆ ಯೂಶ್ವಲಿ 55 ನಂತರ ಹೆಚ್ಚಿನ ಜನರಲ್ಲಿ ಬರ್ತದೆ. ಅಂದರೆ ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು, ಕೆಲವರಿಗೆ 55 ಬರ್ಬೋದು, ಕೆಲವರಿಗೆ 70 ಬರ್ಬೋದು. ಸೊ ಅವರವರ ಅಂಗ ಪ್ರಕ್ರಿಯೆ ಮೇಲೆ ಅದು ಡಿಪೆಂಡ್ ಆಗ್ತದೆ. ಇದು ಬಂದಾಗ ಲಕ್ಷಣ ಅಂತ ಹೇಳಿದರೆ ಕ್ರಮೇಣವಾಗಿ ದೃಷ್ಟಿ ಕಡಿಮೆ ಆಗ್ತಾ ಬರೋದು. ಈಗ ನೋಡಿದರೆ 1 ತಿಂಗಳು 2 ತಿಂಗಳು 3 ತಿಂಗಳು 1 ವರ್ಷ ಹೋಗ್ಬೋದು, ಕ್ರಮೇಣವಾಗಿ ನೋವಿಲ್ಲ ಏನೂ ಇಲ್ಲದೆ ದೃಷ್ಟಿ ಮಾತ್ರ ಕಡಿಮೆ ಆಗುವಂಥದ್ದು. ಸೊ ಇದು ನಾವೊಂದು ಏಜ್ ಆದ ಅಂದರೆ ಅಬೌವ್ 55 ಯಾರನ್ನು ನೋಡಿದರೆ ನಮ್ಮ ಫಸ್ಟ್ ಡಯಾಗ್ನೋಸಿಸ್ ಅಂದರೆ ಆ ಹಿಸ್ಟ್ರಿ ನೋಡಿನೇ ಕ್ಯಾಟ್ರಾಕ್ಟ್ ಅಂತ ಇರ್ತದೆ ಹಾಗೆ. ಸೊ ಕ್ಯಾಟ್ರಾಕ್ಟ್ ಹೆಚ್ಚಾಗಿ ಕ್ರಮೇಣವಾಗಿ ದೃಷ್ಟಿ ಕಡಿಮೆ ಆಗೋದು ಮತ್ತು ನೋವು ಏನೂ ಇರೋದಿಲ್ಲ. ಓಕೆ ಓಕೆ. ಸೊ ಅದು ಕ್ಯಾಟ್ರಾಕ್ಟಿದ ಲಕ್ಷಣ. ಈಗ ಕೆಲವೊಮ್ಮೆ ನೋಡಿದರೆ ನೀವು ಇನ್ನೂ ಬೇರೆ ಬೇರೆ ಇರ್ತದೆ. ಕೆಲವರಿಗೆ ಈಗ ಮಧ್ಯಾಹ್ನ ಬಿಸಿಲಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಆಗ ಏನೂ ಕಾಣೋದಿಲ್ಲ. ಅಂದರೆ ಕೆಲವೊಮ್ಮೆ ಪರೆ ತುಂಬ ಕಡಿಮೆ ಇರ್ತದೆ, ಆದರೆ ಈ ಅದು ಲೆನ್ಸ್ ಇದ್ದು ಮಧ್ಯಭಾಗದಲ್ಲಿದ್ದಾಗ ಪರೆ, ಆಗ ಅವರಿಗೆ ಬಿಸಿಲಿನಲ್ಲಿ ಹೋದಾಗ ಏನೂ ಕಾಣೋದಿಲ್ಲ, ಡ್ರೈವ್ ಮಾಡಬೇಕಾದ್ರೆ ಗ್ಲಾರ್. ಸೊ ಇಂಥದ್ದು ಕೆಲವು ಲಕ್ಷಣ ಇದೆ. ಇನ್ನು ಕೆಲವರಲ್ಲಿ ಭಾರಿ ಖುಷಿ ಪೇಷಂಟ್ಸ್ ಇವರೆಲ್ಲ, ಅಂದರೆ ಈಗ ನಮ್ಮ ನಾರ್ಮಲ್ ನೋಡಿದರೆ ನಾವೀಗ 40 ಆದಮೇಲೆ ನಮಗೆಲ್ಲ ಓದಲಿಕ್ಕೆ ಕನ್ನಡಕ ಬೇಕು, ಅದಕ್ಕೆ ಚಾಲಿಸಿ ಅಂತ ಹೇಳ್ತಾರೆ. ಅದು ಈಗ ಈಗ ಒಂದು 55 ಅನ್ಬೇಕಾದ್ರೆ ಈ ಮನುಷ್ಯನಿಗೆ ಆ ಚಾಲಿಸಿ ಬೇಡ, ಅಂದ್ರೆ ಹಾ ನನ್ಗೆ ಓದ್ಲಿಕ್ಕೆ ಕಾಣ್ತದೆ. ಸೊ ಇದಕ್ಕೆ ನಾವು ಸೆಕೆಂಡ್ ಸೈಟ್ ಅಂತ ಹೇಳ್ತೇವೆ. ಅಂದ್ರೆ ಎಲ್ರಿಗೂ ಖುಷಿ ಅಲ್ವಾ, ನನ್ಗೆ ಓದ್ಲಿಕ್ಕೆ ಬೇಕಾದದ್ದು ಅದು ಮೇನ್ಲಿ ಟೀಚರ್ಸ್ ಈ ಓದುವವರಿಗೆ ಭಾರಿ ಖುಷಿ, ನನ್ನ ಐ ಗಾಟ್ ಮೈ ಸೈಟ್ ಬ್ಯಾಕ್ ಅಂತ, ಅದಕ್ಕೆ ಹೇಳೋದೇ ಸೆಕೆಂಡ್ ಸೈಟ್ ಅಂತ. ಬಟ್ ಇದು ಒಂದು ಆಕ್ಚುಲಿ ಲಕ್ಷಣ ಅಂದ್ರೆ ಅರ್ಲಿ ಡೆವಲಪ್ಮೆಂಟ್ ಆಫ್ ಕ್ಯಾಟ್ರಾಕ್ಟ್. ಮತ್ತೆ ಅವರು ಕೂಡ ಇನ್ನೊಬ್ರಿಗೆಲ್ಲ ಹೇಳ್ತಾರೆ, ನಾವು ಚಿಕ್ಕದಿರುವಾಗ ಎಣ್ಣೆ ಹಾಕೊಳ್ತಾ ಇದ್ವಿ ಹಾಗೆ ಮಾಡ್ತಾ ಇದ್ವಿ ಅಂತ. ಸೊ ಕ್ಯಾಟ್ರಾಕ್ಟ್ ಇದು ಕೆಲವು ಲಕ್ಷಣ. ಹೆಚ್ಚಾಗಿ ನಾವು ನೋಡೋದಂದ್ರೆ ಕ್ರಮೇಣವಾಗಿ ದೃಷ್ಟಿ ಕಡಿಮೆ ಆಗೋದು, ನೋವು ಏನೂ ಇರೋದಿಲ್ಲ ಇಂತಹ ವ್ಯಕ್ತಿಗಳಿಗೆ. ಓಕೆ ಓಕೆ. ಸೊ ಅದು ಕ್ರಮೇಣ ಆಗಿ ಅವರಿಗೆ ದೃಷ್ಟಿ ಇದಾಗ್ತದೆ. ಓಕೆ ಓಕೆ. ಸೊ ಇದು ಇದೆರಡು ರೀತಿಯಲ್ಲಿ ಕಣ್ಣಿನ ಪೊರೆ ಉಂಟಾಗಲಿಕ್ಕೆ ಸಾಧ್ಯ, ಅಂದರೆ ಅದರ ಲಕ್ಷಣ ಕೂಡ ಇದೇ ಆಗಿರ್ತದೆ. ಓಕೆ, ಈಗ ಕಣ್ಣಿನ ಪೊರೆಯನ್ನು ತೆಗೆಯುವ ಚಿಕಿತ್ಸೆಗಳಲ್ಲಿ ಏನಾದರೂ ವಿಧಗಳಿವೆಯಾ ಅಂತ? ಹೌದು, ಈಗ
ಅಂದ್ರೆ ಎಷ್ಟೋ ಜನ ನಮ್ಮ ಅಲ್ಲಿ ಬಂದಾಗ ಡ್ರಾಪ್ಸ್ ಹಾಕಿದ್ರೆ ಕಣ್ಣಿನ ಪರೆ ಹೋಗ್ತದ, ಕೆಲವು ಕಡೆ ಹಾಕೋರು ಇದ್ದಾರೆ ಡ್ರಾಪ್ಸ್ ಹಾಕಿ ನಿಮ್ಮ ಕಣ್ಣಿನ ಪರೆಯನ್ನು ನಾವು ಮಾಯ ಮಾಡ್ತೇವೆ ಅಂತ. ಈಗ ಇಷ್ಟು ಹೊತ್ತಿಗೆ ಅಂದ್ರೆ ನಮ್ಗೆ ಗೊತ್ತಿದ್ದ ಪ್ರಕಾರ ಯಾವುದೂ ಹಾಗೆ ಇಲ್ಲ, ಡ್ರಾಪ್ಸ್ ಅಲ್ಲಿ ಕಣ್ಣಿನ ಪರೆ ಹೋಗೋದಿಲ್ಲ. ಅದು ಕೆಲವರ ಪ್ರಕ್ರಿಯೆನೇ ಆಗಿರ್ತದೆ, ಕೆಲವರಿಗೆ ತುಂಬಾ ಲೇಟ್ ಬರ್ತದೆ ಪರೆ, ಕೆಲವರಿಗೆ ಬೇಗ ಬರ್ತದೆ. ಅದು ಡ್ರಾಪ್ಸ್ ಹಾಕಿದ್ರು ಹಾಕದಿದ್ರು ಅದು ತಾನಾಗಿ ಆಗೋದಿತ್ತ ಅಂತ. ಅದೆಂತದ್ದು ಕೋಲ್ ಮುರಿಯೋದು ಹಾವು ಅದು ಅಂತಲ್ಲ, ಬಟ್ ಮೇ ಬಿ ದಟ್ ಈಸ್ ಅ ಥಿಂಗ್. ಅದು ಡ್ರಾಪ್ಸ್ ಹಾಕಿ ಪರೆ ಹೋಗೋದಿಲ್ಲ. ಆದ್ರಿಂದ ಕಣ್ಣಿನ ಪರೆಗೆ ಟ್ರೀಟ್ಮೆಂಟ್ ಅಂದ್ರೆ ಶಸ್ತ್ರಚಿಕಿತ್ಸೆ ಮಾತ್ರ ಟಿಲ್ ಡೇಟ್, ಆಯ್ತಾ. ಆದ್ರಿಂದ ಈ ಆಪರೇಷನ್ಸ್ ಅಲ್ಲಿ ನಮ್ಗೆ ಬೇರೆ ಬೇರೆ ರೀತಿಯ ಆಪರೇಷನ್ಸ್ ಇರ್ತದೆ. ಮುಂಚೆ ನೀವು ನೋಡಿರ್ಬೋದು ಕ್ಯಾಟರಾಕ್ಟ್ ರೈಪ್ ಆಗ್ಬೇಕು ಅಥವಾ ಹಣ್ಣಾಗ್ಬೇಕು, ಆಯ್ತಾ, ಹಣ್ಣಾದ್ರೆ ಮಾತ್ರ ಪರೆ ಆಪರೇಷನ್ ಮಾಡೋದು ಅಂತ. ಅಂದ್ರೆ ಆಗದ್ದು ಸರ್ಜಿಕಲ್ ಟೆಕ್ನಿಕ್ಸ್ ಆಗಿತ್ತು, ಅಂದ್ರೆ ತುಂಬಾ ಬೆಳೆದಾಗ ಪರೆ ಆಪರೇಷನ್ ಸುಲಭ ಇತ್ತು ಅದು ಕೈ ಆಪರೇಷನ್ ಅಲ್ಲಿ. ಈಗ ಎಲ್ಲ ನೋಡಿದ್ರೆ ನೀವು ಮೆಷಿನ್ ಆಪರೇಷನ್ಗಳಿವೆ, ಬೇರೆ ಬೇರೆ ಟೈಪ್ ಇದು ಲೆನ್ಸ್ ಹಾಕ್ತೇವೆ. ಮೆಷಿನ್ ಆಪರೇಷನ್ ಅಲ್ಲಿ ಈಗ ನಿಮ್ಗೆ ತುಂಬಾ ಹಾಗೆ ಬೆಳಿಬೇಕಂತ ಇಲ್ಲ, ಪರೆ ಇದ್ದು ಅದರಿಂದ ನಿಮ್ಮ ದೃಷ್ಟಿ ಕಡಿಮೆ ಆದಾಗ ಆಪರೇಷನ್ ಮಾಡಬೇಕು. ಈಗ ತುಂಬಾ ಅದು ಬೆಳೆಸಿ ಅದು ರೈಪ್ ಆಗಿ ಬರಬೇಕಂತ ಇಲ್ಲ. ದಟ್ ಈಸ್ ದ ಅಡ್ವಾಂಟೇಜ್. ಈಗ ತುಂಬಾ ಟೈಪ್ ಅಂದ್ರೆ ಟ್ರೀಟ್ಮೆಂಟ್ ಆಸ್ ಸಚ್ ಡ್ರಾಪ್ಸ್ ಇಂದ ಪರೆ ಹೋಗೋದೇ ಇಲ್ಲ, ಕಣ್ಣಿನ ಪರೆಗೆ ಶಸ್ತ್ರಚಿಕಿತ್ಸೆ ಮಾತ್ರ ಈಗ ಟ್ರೀಟ್ಮೆಂಟ್. ಖಂಡಿತವಾಗ್ಲೂ ಸಹಿತ ಅದಕ್ಕೆ ಹೇಳೋದು ಅಂದ್ರೆ ಕೆಲವೊಂದ್ಸಲ ಯಾರೋ ಏನೋ ಹೇಳಿರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ತಗೊಂಡ್ ಬಿಡ್ತಾರೆ. ಅದು ತುಂಬಾ ನೋಡ್ತೇವೆ ನಾವು, ಡ್ರಾಪ್ಸ್ ಹಾಕಿ ಹೋಗ್ತದೆ ಅಂತ ಕಾಯ್ತಾ ಇರ್ತಾರೆ, ಕಣ್ಣೆ ಹೋಗ್ತದೆ ಹೋಗೋದಂತಲ್ಲ, ಅದು ಪರೆ ಬೆಳೆಯೋದು ಬೆಳೀತದೆ ಯಾರಿಗೂ ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ಮಿಸ್ಗೈಡ್ ಆಗಿ ಅಂತದೆಲ್ಲ ಆಗ್ತದೆ ಕೆಲವೊಮ್ಮೆ. ಅದು ನಮ್ಮ ದೇಶದಲ್ಲಿ ಜನ ಡಾಕ್ಟರ್ ಹೇಳೋಕ್ಕಿಂತ ಪಕ್ಕದ ಮನೆಯವ್ರಿಗೆ ಹೇಳೋದೇ ಜಾಸ್ತಿ ಕೇಳೋದು, ಅದು ಹೌದು. ಸೊ ಹಾಗಾಗಿ ಆದಷ್ಟು ಕಣ್ಣಿನ ವಿಷಯದಲ್ಲಂತೂ ಆದಷ್ಟು ಜಾಗ್ರತೆಯನ್ನ ವಹಿಸ್ಕೊಳ್ಳೋದು ಅತ್ಯುತ್ತಮವಾದದ್ದು. ಯಾಕಂದ್ರೆ ಎಲ್ಲಿ ಯಾವಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನು ಕೂಡ ಆಗ್ಬಹುದು. ಸೊ ಈ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಏನಿದೆ ಇದು ಹಿಂದೆ ಹೇಗೆ ಮಾಡ್ತಾ ಇದ್ರು ಮತ್ತೆ ಈಗ ಏನೇನು ವ್ಯತ್ಯಾಸಗಳಿದೆ ಅಂತ. ಈಗ ನೋಡಿದ್ರೆ ನೀವು ಮುಂಚೆ ನಮ್ಮ ಆಕ್ಚುಲಿ ಭಾರತ ದೇಶದಲ್ಲಿ ಫಸ್ಟ್ ಸುಶ್ರುತ ಅಂತ ನಿಮ್ಗೆ ಗೊತ್ತಿರ್ಬೋದು, ಅವರು ಆ ಸರ್ಜರಿ ಅಂದ್ರೆ ಫಸ್ಟ್ ಈಗ ನಾವು ಆ ಲೆನ್ಸ್ ಅನ್ನು ಅಂದ್ರೆ ಪರೆಯನ್ನು ಕಣ್ಣಿನ ಒಳಗೆ ದೂಡೋದು, ಒಂದು ಹೀಗೆ ಹಾಕಿ ಅದನ್ನು ದೂಡ್ತಿದ್ರು. ಅದು ಒಳ್ಳೇದು ಅಂದ್ರೆ ಒಬ್ಬ ವ್ಯಕ್ತಿಗೆ ತುಂಬಾ ಪರೆ ಬಂದಾಗ ಅವನಿಗೆ ಇಷ್ಟೇ ಹತ್ತಿರ ಮಾತ್ರ ಕಾಣೋದಿರ್ತದೆ. ಆದ್ರೆ ಆ ಲೆನ್ಸ್ ತೆಗೆದ ಕೂಡಲೇ ಅವನಿಗೆ ಸ್ವಲ್ಪ ಆದ್ರೂ ಕಾಣ್ತದೆ 1 meter. ಮತ್ತೆ ಏನಾಯ್ತು ಆಪರೇಷನ್ ಅಲ್ಲ ಅದು ಹಳೆಯದು, ಮತ್ತೆ ಫುಲ್ ಲೆನ್ಸ್ ಅನ್ನು ತೆಗೆಯೋದಂತ ಆಯ್ತು. ಮತ್ತೆ ಇದು ನೋಡಿ ಈಗ ತೋರಿಸ್ತಾ ಇರೋದು, ಇದು ದೊಡ್ಡ ಗಾಯ ಮಾಡಿ ಅಂದ್ರೆ ನಮ್ಮ ಕಣ್ಣು ಅಂದ್ರೆ ಎಲ್ಲ ನಮ್ಮದು 1 millimeter ಅಲ್ಲಿ, ಆಯ್ತಾ. ಮುಂಚೆ ಆ ಫಸ್ಟ್ ತೋರಿಸಿದ ಚಿತ್ರ ನೋಡಿದ್ರೆ ನೀವು ಒಂದು 12-13 millimeter ಗಾಯ ಬೇಕಿತ್ತು, ಅಷ್ಟು ದೊಡ್ಡ ಗಾಯದಲ್ಲಿ ಇಡೀ ಲೆನ್ಸ್ ಅನ್ನು ಹೀಗೆ ತೆಗಿತಾ ಇದ್ರು. ನೆಕ್ಸ್ಟ್ ಏನಾಯ್ತಂದ್ರೆ ಆ ಗಾಯ ಸ್ವಲ್ಪ ಸೈಜ್ ಕಡಿಮೆ ಮಾಡಿದ್ವಿ, 10-12 millimeter ಗಾಯದಲ್ಲಿ. ಆದ್ರೂ ಅದರಲ್ಲೂ ಈಗ ಆ ಚಿತ್ರ ನೋಡಿದಾಗ ಇಡೀ ಲೆನ್ಸ್ ಅನ್ನ ಹೊರಗೆ ತೆಗಿಬೇಕಾದ್ರೆ ಅದರದ್ದು ಒಂದು ಚೀಲ ಬಿಟ್ಟು, ಆಗ ಈ ಚೀಲ ಬಿಟ್ಟು ಅದರಲ್ಲಿ ನಾವು ಆರ್ಟಿಫಿಷಿಯಲ್ ಲೆನ್ಸ್ ಅನ್ನು ಅಳವಡಿಸೋದು. ಇದು ಮಾಡಿದಾಗ ಏನಾಯ್ತಂತ ಹೇಳಿದ್ರೆ ಕಾಣೋದಿನ್ನೂ ಉತ್ತಮ. ಅಂದ್ರೆ ಫಸ್ಟ್ ನಮ್ಮ ಏಮ್ ಆಫ್ ಸರ್ಜರಿ ಕ್ಯಾಟರಾಕ್ಟ್ ಸರ್ಜರಿ ವಾಸ್ ಏನು ಕಾಣದಿದ್ದವರಿಗೆ ಏನೋ ಸ್ವಲ್ಪ ಕಾಣೋದು. ಕ್ರಮೇಣ ಏನಾಯ್ತು ಇದು ಸಾಕಾಗೋದಿಲ್ಲ, ಇಟ್ ಇಸ್ ಅ ಹ್ಯೂಮನ್ ಟೆಂಡೆನ್ಸಿ, ವಿ ವಾಂಟ್ ಮೋರ್ ಅಂಡ್ ಬೆಟರ್. ಸೊ ಏನಾಯ್ತು ಅದು ಗಾಯ ಸ್ವಲ್ಪ ಕಡಿಮೆ ಮಾಡಿದಾಗ ಒಂದೆರಡು ಸ್ಟಿಚ್ ಕಡಿಮೆ ಆಯ್ತು. ಆಮೇಲೆ ಲೆನ್ಸ್ ಅನ್ನು ಅಳವಡಿಸಿದ್ರು. ಲೆನ್ಸ್ ಹಾಕದಿದ್ದಾಗ ಏನಾಗ್ತದೆ, ಈ ಮನುಷ್ಯನಿಗೆ ಇಷ್ಟೇ 1 meter ಮಾತ್ರ ಕಾಣೋದು. ನಾವೀಗ ಪರೆ ತೆಗೆದು ಲೆನ್ಸ್ ಹಾಕದಿದ್ರೆ, ಆರ್ಟಿಫಿಷಿಯಲ್ ಲೆನ್ಸ್ ಹಾಕದಿದ್ರೆ ಆ ವ್ಯಕ್ತಿಯ ದೃಷ್ಟಿ ಬರೀ 1 meter ಅಷ್ಟು ಮಾತ್ರ ಕಾಣೋದು, ನಾರ್ಮಲ್ ಕಾಣಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವೀಗ ಲೆನ್ಸ್ ಅಳವಡಿಸಿದಾಗ ಅದು ಫುಲ್ ಕಾಣುವ ಸಾಧ್ಯತೆ ಇರ್ತದೆ ಅವನಿಗೆ. ಆದ್ರೆ ಇದೇನಾಯ್ತು ನಮ್ದು ಪುನಃ ಗಾಯ ಒಂದು 10-12 millimeter ಗಾಯ ಇರಬೇಕಾದ್ರೆ ಅದಕ್ಕೆ ಸ್ಟಿಚ್ ಹಾಕ್ಬೇಕಾಯ್ತು. ಸ್ಟಿಚ್ ಹಾಕಿದಾಗ ಸ್ಟಿಚ್ ಇದ್ದೇ ತೊಂದರೆ ಆಯ್ತು. ನಿಮ್ಮ ಗಾಯ ದೊಡ್ಡದಿರ್ಬೇಕಾದ್ರೆ ನಿಮ್ಮ ರೆಸ್ಟ್ ಪೀರಿಯಡ್ ಈಸ್ ಮೋರ್, ತುಂಬಾ ದಿನ ಅವರು ಅದು ರೆಸ್ಟ್ ತಗೊಳ್ಬೇಕು, ಹೊರಗೆ ಹೋಗ್ಲಿಕ್ಕೆ ಇಲ್ಲ, ಕೆಲಸ ಮಾಡ್ಲಿಕ್ಕಿಲ್ಲ, ಭಾರ ಎತ್ತಲಿಕ್ಕಿಲ್ಲ, ಬಗ್ಲಿಕ್ಕಿಲ್ಲ, ಇಂಥದ್ದೆಲ್ಲ ನೀವು ಗೊತ್ತಿರ್ಬೋದು, ರಿಸ್ಟ್ರಿಕ್ಷನ್ಸ್ ಫಾರ್ ಕ್ಯಾಟರಾಕ್ಟ್ ಸರ್ಜರಿ ಅದೆಲ್ಲ ಇತ್ತು. ಮತ್ತೇನಾಯ್ತು ಕ್ರಮೇಣ ಈ ಸ್ಟಿಚ್ ಇಂದ ಅದು ಪವರ್ ಬರ್ಲಿಕ್ಕೆ, ಅಂದ್ರೆ ನೀವು ಈಗ ದೂರ ನೋಡಿದ್ರೆ ಆಪರೇಷನ್ ಆದ ಮೇಲೆ ಕಾಣ್ತದೆ ನಿಮ್ಗೆ, ಆದ್ರೆ ಕ್ಲಾರಿಟಿ ಇಲ್ಲ, ಮಬ್ಬು ಮಬ್ಬಾಗಿ ಅದು ನಿಮ್ಗೆ ಈಗ ದೃಷ್ಟಿದೋಷ ಇದ್ದವರಿಗೆ ಹೇಗೆ ಕಾಣ್ತದೆ ಹಾಗೆ ಕಾಣ್ತಿತ್ತು. ಮತ್ತೆ ಅದನ್ನ ಸ್ಟಿಚ್ ತೆಗಿಬೇಕು, ಇಲ್ದಿದ್ರೆ ಕನ್ನಡಕ ಬೇಕಾಗ್ತಿತ್ತು ದೂರಕ್ಕೆ. ಮತ್ತೆ ಏನ್ ಮಾಡಿದ್ರಂದ್ರೆ ಈ 10-12 millimeter ಗಾಯವನ್ನು ಕಡಿಮೆ ಮಾಡ್ತಾ ಬಂದ್ರು.
ಅದು 3.8 mm ಬಂತು. ಆಗ ಮೆಷಿನ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಆ ಮೆಷಿನ್ನಲ್ಲಿ ಏನಾಗ್ತದೆ ಅಂದರೆ ಈ ಕಣ್ಣಿನ ಪರೆಯನ್ನು ನಾವು ಫುಲ್ ತೆಗೆಯೋ ಬದಲು ಪೀಸ್ ಪೀಸ್ ಮಾಡಿ ಅದು ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಸಕ್ ಮಾಡೋದು. ಸೊ ಈ ಮೆಷಿನ್ನಿಂದ ಇದು ಅಲ್ಟ್ರಾಸೌಂಡ್ ಅಂತ ಅಂದರೆ ಜನರು ಎಲ್ಲ ಹೇಳೋದು ಇದಕ್ಕೆ ಲೇಸರ್ ಸರ್ಜರಿ. ಅದಕ್ಕೆ ನಾವು ಆ್ಯಕ್ಚುಯಲ್ ಟರ್ಮಿನಾಲಜಿ ಫೇಕೋ ಇಮಲ್ಸಿಫಿಕೇಶನ್ ಅಂತ. ಫೇಕೋ ಅಂತ ಹೇಳಿದರೆ ಲೆನ್ಸ್, ಅದು ಕ್ಯಾಟ್ರಾಕ್ಟ್ ಬರ್ತದಲ್ಲ ಅದಕ್ಕೆ ಫೇಕೋ ಅಂತ ಹೇಳ್ತೇವೆ. ಇದು ಅದನ್ನು ಕ್ರಶ್ ಮಾಡಿ ಈಗ ನೋಡ್ಬೋದು ಈ ಚಿತ್ರದಲ್ಲಿ ಆ ಒಂದು ಲೆನ್ಸನ್ನು 4-6 ಪೀಸ್ ಮಾಡಿ ಅದನ್ನು ಸಕ್ ಮಾಡ್ತಾರೆ. ಹೀಗೆ ಮಾಡಿದಾಗ ನೀವು ನೋಡ್ಬೋದು ಇಷ್ಟು ಸಣ್ಣ ಗಾಯದಲ್ಲಿ ಈಗ 2.2-1.8 mm ಗಾಯ ಬಂದಿದೆ. ಇದು ಮಾಡಿದಾಗ ಏನಾಗ್ತದಂದ್ರೆ ನಮ್ಮ ಪೋಸ್ಟ್ ಆಪ್ ಆಪರೇಷನ್ ಆದ ಮೇಲೆ ಅವರಿಗೆ ಬರುವ ದೃಷ್ಟಿದೋಷ ತುಂಬಾ ಕಡಿಮೆ, ಆಲ್ಮೋಸ್ಟ್ ನಿಯರ್ ನಾರ್ಮಲ್ ವಿಷನ್ ಬರ್ತದೆ. ಹಾಗೆ ಬಂದಾಗ ನಾವು ಇನ್ನೇನಾಯ್ತು, ಈಗ ಲೆನ್ಸ್ ಹಾಕಬೇಕು. ಈ ಸಣ್ಣ ಗಾಯ ಮಾಡಿದಾಗ ನಮಗೆ ಮಾತ್ರ ಲೆನ್ಸ್ ನಾರ್ಮಲ್ ಸೈಜ್ ಇದ್ದು ಬೇಕು. ಆಗ ಲೆನ್ಸ್ ಅಲ್ಲೂ ಡೆವಲಪ್ಮೆಂಟ್ ಬಂತು. ಈ ನಾರ್ಮಲ್ ಇದ್ದ ಹೀಗೆ ಗಟ್ಟಿ ಇರುವ ಲೆನ್ಸ್ ಅನ್ನು ಫೋಲ್ಡ್ ಮಾಡುವಂತ ಲೆನ್ಸ್. ಈಗ ನಿಮ್ಮ 6 mm ಲೆನ್ಸು ಕಣ್ಣಿನ ಒಳಗೆ 3 mm ಅಲ್ಲಿ ಹೋಗ್ಬೇಕಾದ್ರೆ ಅದು ಫೋಲ್ಡ್ ಆಗುವಂಥದ್ದು. ಸೊ ಆ ಲಕ್ಷಣ ಬಂತು, ಅದರಿಂದ ಫೋಲ್ಡೆಬಲ್ ಲೆನ್ಸ್ ಅಂತ ಬಂತು. ಸೊ ಆ ಲೆನ್ಸ್ ಒಳಗೆ ಹೋಗಿ ಓಪನ್ ಆಗಿ ದಟ್ ಈಸ್ ಹೌ. ಸೊ ದೀಸ್ ಆರ್ ದ ಡೆವಲಪ್ಮೆಂಟ್ಸ್. ಆ ಸೇಮ್ ಸರ್ಜರಿ ನಿಮ್ಗೆ ಎಷ್ಟು ಅದನ್ನ ಈಗ ನೋಡ್ಬೋದು ಆ ಚಿತ್ರದಲ್ಲಿ ಉಂಟು. ಆ ಲೆನ್ಸ್ ಹೇಗೆ ಹೋಗ್ತಾ ಉಂಟು ನೋಡಿ, ಫೋಲ್ಡ್ ಆಗಿದೆ, ಒಳಗೆ ಹೋದ್ಮೇಲೆ ಅದು ಓಪನ್ ಆಗ್ತದೆ. ಸೊ ಹೀಗೆ ಆದಾಗ ನಮ್ಮ ಸಣ್ಣ ಗಾಯದಲ್ಲೇ ವಾಟ್ ವಿ ಯೂಸ್ ಟು ಅಚೀವ್ ಮಚ್ ಬೆಟರ್ ದೆನ್ ದೆನ್ ಎಟ್ ಲಾಸ್ಟ್ ಪೇಷಂಟ್ ಈಸ್ ಬೆನಿಫಿಟೆಡ್. ಎಕ್ಸಾಕ್ಟ್ ಅಂದರೆ ಕಂಫರ್ಟ್ ಈಸ್ ಮೋರ್, ಪೇಷಂಟಿಗೆ ಏನು ಕನ್ನಡಕ ಎಕ್ಸ್ಟ್ರಾ ಇಲ್ಲದೆ ದೂರ ಕಾಣ್ತದೆ. ಸೊ ಇದೆಲ್ಲ ಅಡ್ವಾಂಟೇಜ್ ಆಯಿತು. ಪ್ಲಸ್ ರೆಸ್ಟ್, ಈಗ ನೀವು ನೋಡಿರ್ಬೋದು ಎಲ್ಲರಿಗೂ ಟೈಮ್ ಇಲ್ಲ, ಅಯ್ಯೋ ಎಷ್ಟು ದಿನ ನಾನು ಮನೇಲಿ ಕೂರಬೇಕು, ಯಾವಾಗ ನನ್ನನ್ನು ಹೊರಗೆ ಹೋಗ್ಲಿಕ್ಕೆ ಬಿಡ್ತೀರಿ, ಕೆಲಸಕ್ಕೆ ಯಾವಾಗ ಹೋಗ್ಬೋದು. ಸೊ ಈ ಪೀರಿಯಡ್ ನಮ್ಮ ರೆಸ್ಟ್ ಪೀರಿಯಡ್ ಹ್ಯಾಸ್ ಕಮ್ ಡೌನ್. ಸೊ ಹೀಗೆ ಈ ಸರ್ಜಿಕಲ್ ನಮ್ಮ ಟೆಕ್ನಿಕ್ಸ್ ಇಂಪ್ರೂವ್ ಆಗ್ತಾ ಹೋಗಿದೆ. ಫ್ರಮ್ 12-15 mm ಗಾಯದಿಂದ 2.2-1.8 ಅಷ್ಟು ಮಿಲಿಮೀಟರ್ ಗಾಯಕ್ಕೆ ಬಂದಿದ್ದೇವೆ. ಓಕೆ ಓಕೆ. ಸೊ ದಟ್ ಇಸ್ ಆಲ್ ವಿತ್ ದ ಅಡ್ವಾನ್ಸ್. ಓಕೆ. ಸೊ 15-1 ಬರುತ್ತೆ ಅಂತ ಹೇಳಿದ್ರೆ ಸೊ ಇಟ್ ಈಸ್ ನಾಟ್ ಓನ್ಲಿ ದ, ಸೊ ವಿ ನೀಡ್ ದ ಎಂಜಿನಿಯರಿಂಗ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ಆಲ್ಸೋ ಸರ್ಜಿಕಲ್ ಸ್ಕಿಲ್. ಇಟ್ ಈಸ್ ಅಂದರೆ ಅಷ್ಟು ಸಿಂಪಲ್ ಅಲ್ಲ. ಈಗ ಸೇಮ್ ಕೈಯಿಂದ ಮಾಡುವ ಆಪರೇಷನನ್ನು ನೀವು 1 mm ಅಥವಾ 2 mm ಗಾಯದಲ್ಲಿ ಮಾಡಬೇಕಾದ್ರೆ ಆ ನೇತ್ರ ತಜ್ಞ ತುಂಬ ಅದಕ್ಕೆ ಪ್ರಾಕ್ಟೀಸ್ ಬೇಕು, ಅಷ್ಟು ಟ್ರೈನಿಂಗ್ ಬೇಕು. ಸೊ ದೀಸ್ ಆಲ್ ದ ಚೇಂಜಸ್ ವಿಚ್ ಹಸ್ ಹ್ಯಾಪನ್. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಮ್ಯಾಮ್. ಸೊ ನೀವು ಆವಾಗಲೇ ಹೇಳಿದ್ರಿ, ಸೊ ಇಷ್ಟು ಎಂಥದ ಟೆಕ್ನಾಲಜಿಗಳು ಇಂಪ್ರೂವ್ಮೆಂಟ್ ಆದರೂ ಕೂಡ ಅದರ ಬೆನಿಫಿಟ್ ಸಿಗೋದು ಅದು ಪೇಷೆಂಟಿಗೆ ಅನ್ನುವಂಥದ್ದು. ಯಾವ್ಯಾವ ರೀತಿಯಾಗಿ ಒಂದು ಲಾಭಗಳು ಉಂಟಾಗ್ತದೆ ಈ ರೀತಿಯ ಹೊಸ ರೀತಿಯ ಚಿಕಿತ್ಸೆಗಳಿಂದ ಅಂತ? ಈಗಾಗಲೇ ಹೇಳಿದ ಹಾಗೆ ಒಂದು ರೆಸ್ಟ್ ಪೀರಿಯಡ್ ಇಸ್ ಲೆಸ್. ಹೌದು. ಸೊ ಪೇಷಂಟ್ ಈಗ ನೋಡ್ಬೋದು ನೀವು ಹೆಚ್ಚಾಗಿ ಅಂದರೆ ಅಫಿಷಿಯಲ್ಸ್ ಇನ್ನೂ ಕಡಿಮೆ ರೆಸ್ಟ್ ತಗೊಳ್ತಾರೆ. ಅಂದರೆ ದೇ ಗೋ ಬ್ಯಾಕ್ ಟು, ಅಂದರೆ ಧೂಳಿರೋದಿಲ್ಲ, ಹೆಚ್ಚು ಎಸಿ ರೂಮಲ್ಲಿ ಇರ್ತಾರೆ, ಮತ್ತು ಭಾರ ಎತ್ತೋದು ಅಂದರೆ ಇಟ್ಸ್ ನಾಟ್ ಅ ಡಿಫಿಕಲ್ಟ್ ವರ್ಕ್. ಹೌದು ಹೌದು. ಅಂದರೆ ಫಿಸಿಕಲಿ ಸ್ಟ್ರೈನ್ ಆಗದಿಂತ ವರ್ಕ್ ಇದ್ದವರೆಲ್ಲ ಸ್ವಲ್ಪ ಬೇಗನೆ ಹೋಗ್ತಾರೆ. ಯೂಶ್ವಲಿ ಈ ಸಣ್ಣ ಗಾಯ ಆದಷ್ಟು ನಮ್ಮ ಪೋಸ್ಟ್ ಆಪರೇಟಿವ್ ರೆಸ್ಟ್ ಪೀರಿಯಡ್ ವಿಲ್ ಬಿ ಲೆಸ್. ಸೆಕೆಂಡ್, ಈಗ ಸ್ಟಿಚ್ ಇದ್ದಾಗ ನಾನು ಆಗ ಮುಂಚಿನ ಸ್ಟಿಚ್ ಇದ್ದ ಆಪರೇಷನಲ್ಲಿ ನಮಗೀಗ ದೂರ ಕಾಣೋದು ಕಡಿಮೆ ಇರ್ತಿತ್ತು. ದೂರ ಕಾಣಬೇಕಾದ್ರೆ ಕಾಣ್ತದೆ ಬಟ್ ಕ್ಲಾರಿಟಿ ಇಲ್ಲ. ಈಗ ನಿಮಗೆ DB ಬರೆದದ್ದು DB ಯಾವುದು ಅಂತ ಗೊತ್ತಾಗೋದಿಲ್ಲ, EF ಅದು ಕಾಣೋದಿಲ್ಲ. ಇಲ್ಲದಿದ್ರೆ ಒಂದು ಮರ ನೋಡಿದರೆ ಅದರದ್ದು ಎಲೆ ಆ್ಯಕ್ಚುಲಿ ಈ ಎಲೆ ಮತ್ತು ಇನ್ನೊಂದು ಎಲೆಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅಂಥದ್ದೆಲ್ಲ. ಸೂಕ್ಷ್ಮತೆ ನಾವು ಹೇಳೋದಲ್ಲ ಅದು ಕಷ್ಟ ಇತ್ತು. ಆ ಸ್ಟಿಚ್ ಇದ್ದ ಇಫೆಕ್ಟ್ ಇದ್ರೆ ಆಗ ನಾವು ಕೆಲವೊಮ್ಮೆ ಮತ್ತೆ ಸ್ಟಿಚ್ ಇದ್ದಾಗ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ. ಸೊ ಇಂಥದ್ದೆಲ್ಲ ತೊಂದರೆ ಈಗ ಕಡಿಮೆ ಆಗಿರ್ತದೆ. ಸ್ಟಿಚ್ ಇಲ್ಲದಾಗ ಒಂದು ಸಣ್ಣ ಗಾಯ ಇರಬೇಕಾದ್ರೆ ಪ್ಲಸ್ ಮೆಷಿನ್ ಸರ್ಜರಿ ಕಣ್ಣಿನಲ್ಲಿರುವ ಊತ ಕಡಿಮೆ. ಸೊ ಈಗ ನಮ್ಮ ಚೆಕಪ್ ಮಾಡೋದು ಅದು ಎಲ್ಲ ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಮುಂಚೆ ನಾವೀಗ ನೋಡಿದರೆ ನೀವು ಅಡ್ಮಿಟ್ ಮಾಡಿ ಅದು 2-3 ಕರೆಕ್ಟ್ ನೋಡಲೇಬೇಕು, ಯಾಕಂದರೆ ದೊಡ್ಡ ಗಾಯ ಹಾಕಿದಾಗ ನಿಮ್ಮ ಕಣ್ಣಿನಲ್ಲಿ ಊತ ಬರುವ ಚಾನ್ಸಸ್ ಜಾಸ್ತಿ, ಇನ್ಫೆಕ್ಷನ್ ಬರುವ ಚಾನ್ಸಸ್ ಜಾಸ್ತಿ, ಇಂಥದ್ದೆಲ್ಲ ಜಾಸ್ತಿ ಇರೋದ್ರಿಂದ ವಿ ಹ್ಯಾವ್ ಟು ಕೀಪ್ ಅ ಕ್ಲೋಸ್ ವಾಚ್ ಆನ್ ದ ಪೇಷಂಟ್. ಈಗ ನಿಮ್ಮ ಗಾಯ ಸಣ್ಣದಾದಷ್ಟು ಆ ಮೆಷಿನ್ನಲ್ಲಿ ನಮ್ಮ ಕಣ್ಣಿನ ಒಳಗೆ ಎನ್ವೈರನ್ಮೆಂಟ್ ಚೇಂಜ್ ಆಗೋದು ಕಡಿಮೆ ಆಗ್ತದೆ. ಸೊ ಮೋರ್ ಸ್ಟೇಬಲ್ ಇದ್ದಾಗ ನಮ್ಮ ಪೋಸ್ಟ್ ಆಪರೇಟಿವ್ ರಿಸಲ್ಟ್ಸ್ ಆರ್ ಗುಡ್.
ಸೊ ಆದ್ರಿಂದ ಇದೆಲ್ಲ ಪೇಷಂಟಿಗೆ ಅಡ್ವಾಂಟೇಜ್ ಅಡ್ವಾಂಟೇಜ್ ಆಗಿರ್ತದೆ. ಎಸ್, ನಾವು ಮತ್ತಷ್ಟು ಮಾತುಗಳಿದೆ. ಸೊ ಮಾತುಗಳನ್ನ ಮುಂದುವರ್ಸೋಣ. ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳುವಂತ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದೆ ಸಾಗುತ್ತೆ. ಒಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾನ. ಕಣ್ಣಿನ ಪೊರೆ ಹೇಗೆ, ಅದು ಯಾವ ರೀತಿಯಾಗಿ ಬರ್ತದೆ, ಅದರ ಶಸ್ತ್ರಚಿಕಿತ್ಸೆಗಳು ಏನು, ಇದೆಲ್ಲದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ನಮ್ಮ ಡಾಕ್ಟರ್. ಬನ್ನಿ, ಮಾತುಗಳನ್ನ ಮುಂದುವರ್ಸೋಣ. ಎಸ್, ನಾವು ವಿರಾಮಕ್ಕೆ ಹೋಗೋ ಮೊದಲು ಯಾವ ರೀತಿಯಾಗಿ ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇನ್ನೊಂದು ಜನರಲ್ಲಿ ಇರುವಂತಹ ಒಂದು ಮಾಮೂಲು ಪ್ರಶ್ನೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಹೇಳ್ತೀರಿ, ಇದಕ್ಕೆ ಎಷ್ಟು ದುಡ್ಡು ಬೀಳ್ತದೆ ಅನ್ನುವಂಥದ್ದು. ಈಗ ಹೊಸ ಚಿಕಿತ್ಸೆ ಏನಾದರೂ ದುಬಾರಿ ಇದೆಯಾ ಅಂತ? ದುಬಾರಿ ಅಂದರೆ ಈಗ ನೀವೊಂದು ಕಾಟನ್ ಸೀರೆ ಮತ್ತು ರೇಷ್ಮೆ ಸೀರೆ, ನ್ಯಾಚುರಲಿ ಸೀರೆ ಸೀರೆ ಹೌದು, ಬಟ್ ಸೀರೆ ಸೀರೆದು ಕೆಲಸ ಮಾಡ್ತದೆ, ಬಟ್ ರೇಟ್ ಡಿಫ್ರೆನ್ಸ್. ಅದೇ ಕಾಟನ್ ಈಗ ಕ್ವಾಲಿಟಿ ಮೇಲೆ ಹೋಗ್ತದೆ. ಬಟ್ ಒಂದು ಸೀರೆ ನಿಮಗೆ 150 ರೂಪಾಯಿಗೆ ಸಿಗ್ಬೋದು, ಇನ್ನೊಂದು 1 ಲಕ್ಷಕ್ಕೆ ಸಿಗ್ಬೋದು. ಸೇಮ್ ಈಗ ಶರ್ಟ್ ನೋಡ್ಬೋದು ನೀವು, ಕೆಲವು ಒಂದು 150ಕ್ಕೆ ಶರ್ಟ್ ಇರ್ತದೆ, ಸೇಮ್ ನಿಮ್ಮ ಬ್ರ್ಯಾಂಡೆಡ್ ಶರ್ಟ್ ಅಂತ ಹೇಳಿದ ಕೂಡಲೇ ಯು ಗೆಟ್ ಇಟ್ 3,000 ಮೋರ್. ಎಕ್ಸಾಕ್ಟ್ಲಿ. ಸೊ ಯಾಕೆ ಆ ಕಾಸ್ಟ್ ಬರ್ತದೆ ಅಲ್ಲಿ? ಸೊ ಬಿಕಾಸ್ ಆಫ್ ದ ಕ್ವಾಲಿಟಿ. ಕ್ವಾಲಿಟಿ ಇರ್ಬೋದು, ಅವರ ಹೆಸರು ಇರ್ಬೋದು, ನಿಮ್ಮ ಒಂದು ನಂಬಿಕೆ ಇರ್ತದೆ, ಓ ಈ ಬ್ರ್ಯಾಂಡಿದ್ದು ಶರ್ಟ್ ತಗೊಂಡ್ರೆ ಈ ಟೈಪ್ ಸ್ಯಾರಿ ಹಾಂ ನನಗೆ ಕಂಫರ್ಟ್ ಇರ್ತದೆ, ತುಂಬ ಒಳ್ಳೇದು ಬರ್ತದೆ, ನಾನು ಹಾಕಿದಾಗ ಅದು ಚೆನ್ನಾಗಿ ಕಾಣ್ತದೆ. ಸೊ ಅದು ಒಂಥರ ಆ ಲುಕ್ ಉಂಟು ಅಂತ. ಸೊ ಸೇಮ್ ಈಗ ನಾವು ಕ್ಯಾಟರಾಕ್ಟ್ ಆಪರೇಷನ್ ನೀವು ನೋಡಿದ್ರಿ, ನಾನು ಈಗಾಗಲೇ ಹೇಳಿದಾಗೆ, ಸೊ ದೊಡ್ಡ ಗಾಯದಿಂದ ಅಥವಾ ಅದನ್ನು ಲೆನ್ಸನ್ನು ದೂಡೋದ್ರಿಂದ ಒಳಗೆ ಕಣ್ಣಿನ ಒಳಗೆ ದೂಡೋದ್ರಿಂದ ಈ 1.8 or 2.2 mm ಗಾಯಕ್ಕೆ ಬರಬೇಕಾದ್ರೆ ನೀವು ಅದರಲ್ಲಿ ಎಷ್ಟು ಒಂದು ರಿಸರ್ಚ್ ಆಗಿರ್ಬೋದು, ಎವ್ರಿಥಿಂಗ್ ಅಂದರೆ ಈ ಒಂದು ಹ್ಯೂಮನ್. ನಾವೀಗ ಮೇನ್ಲಿ ವೆನ್ ಡಾಕ್ಟರ್ಸ್ ಡೂ ಸಮಥಿಂಗ್ ವಿ ಆರ್ ಡೀಲಿಂಗ್ ವಿತ್ ದ ಹ್ಯೂಮನ್, ಅಂದರೆ ಒಂದು ಮನುಷ್ಯರ ಮೇಲೆ ಮಾಡಬೇಕಾದ್ರೆ ಯಾವುದೇ ನಿಮ್ಮ ರಿಸರ್ಚ್ ಡೈರೆಕ್ಟ್ ಮನುಷ್ಯರ ಮೇಲೆ ಮಾಡಲಿಕ್ಕೆ ಆಗುತ್ತೆ. ಹೌದು. ಸೊ ಎವ್ರಿಥಿಂಗ್ ಫಸ್ಟ್ ಅದು ಜೀವ ಇಲ್ಲದ ಇನ್ವಿಟ್ರೋ ಸ್ಟಡೀಸ್ ಅಂತ ಮಾಡ್ತಾರೆ, ಅದಾದಮೇಲೆ ಎನಿಮಲ್ಸಲ್ಲಿ ಟ್ರೈ ಮಾಡಿ, ಮತ್ತೆ ಯಾರು ವಿಲ್ಲಿಂಗ್ ಇದ್ದಾರೆ ಮನುಷ್ಯರಲ್ಲಿ ಮಾಡ್ತಾರೆ. ಅಂದರೆ ನಾನು ಈ ಟ್ರಯಲಿಗೆ ರೆಡಿ ಇದ್ದೇನೆ ಅಂತ ಕೆಲವರು ವಿಲ್ಲಿಂಗ್ ಇದ್ದವರಿಗೆ ಅಲ್ಲಿ ಟ್ರೈ ಮಾಡಿ, ಎಲ್ಲ ರೀತಿಯಲ್ಲಿ ಕರೆಕ್ಟ್ ಇದ್ದಾಗ, ಅದಕ್ಕೆ ಅಪ್ರೂವಲ್ ಗೌರ್ಮೆಂಟ್ ಅಪ್ರೂವಲ್ ಸಿಕ್ಕಿದಾಗ ಒಂದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ಬರ್ತದೆ. ಸೊ ಈಗ ನೀವು ನೋಡಿದ ಹಾಗೆ ಈ ಸರ್ಜರಿ ಟೆಕ್ನಿಕ್ಸ್ ನೋಡಿದ್ರು ನೀವು, ಅದರಲ್ಲಿ ಒಂದು ಸಣ್ಣ ಸ್ಟಿಚ್ ಹಾಕ್ಲಿಕ್ಕೆ ಆ ನೂಲು ಕೂಡ, ನೂಲು ನಮ್ಮ ಕಣ್ಣಿಂದ ಅಂದರೆ ನೀವು ಆಗ ನೋಡಿರ್ಬೋದು, ಮೈಕ್ರೋಸ್ಕೋಪ್ ಅಡಿಗೆ ನಾವು ಮಾಡೋದು, ಮೈಕ್ರೋಸ್ಕೋಪ್ ಇಲ್ಲಿರ್ತದೆ, ನಮ್ಮ ಕೈ ಇಲ್ಲಿರ್ತದೆ, ಕಾಲು ಒಂದು ಡ್ರೈವಿಂಗ್ ಟೈಪ್ ನಮ್ಮ ಸರ್ಜರೀಸ್ ಅಂತ ಹೇಳಿದರೆ ಥ್ರೂ ಮೈಕ್ರೋಸ್ಕೋಪ್ ನಾವು ಹೀಗೆ ಡೈರೆಕ್ಟ್ ನೋಡೋದಲ್ಲ. ಮುಂಚೆ ಎಲ್ಲ ಸರ್ಜರೀಸ್ ಆಗಿತ್ತು, ಲೂಪಲ್ಲಿ ನೋಡ್ತಿದ್ರು. ಲೂಪ್ ಅಂದರೆ ನೀವೀಗ ಅದು ಭೂತ ಕನ್ನಡಿ ಅಂಥದ್ದೆಲ್ಲ ನೋಡಿರ್ಬೋದು, ಅಂಥದ್ದು ಹಾಕಿ ಆಪರೇಷನ್ ಮಾಡೋದು. ಅದು ಕ್ರಮೇಣ ಏನಾಯಿತು, ಮೈಕ್ರೋಸ್ಕೋಪಿಗೆ ಬಂತು. ಮೈಕ್ರೋಸ್ಕೋಪಲ್ಲೂ ವೆರೈಟಿ ಉಂಟು, ಅದರದ್ದು ಕಾಸ್ಟ್ ನೋಡಿದರೆ ನೀವು ಅರೌಂಡ್ 30-40 lakhs ಮೇಲೆ ಹೋಗ್ತದೆ. ಹಾಗೆ ಅದರಲ್ಲೂ ಬೆಳವಣಿಗೆ ಆಗಿದೆ, ರಿಸರ್ಚ್ ಆಗಿದೆ. ಸರ್ಜರಿ ಕೈ ಆಪರೇಷನ್ ಮಾಡಿದರೆ, ನಾನೀಗಾಗಲೇ ಹೇಳಿದೆ ನಿಮಗೆ ಗಾಯ ದೊಡ್ಡದು, ಸ್ಟಿಚ್ ಹಾಕಬೇಕು, ಪೀರಿಯಡ್ ಆಫ್ ರೆಸ್ಟ್ ಜಾಸ್ತಿ, ಮತ್ತು ಲೆನ್ಸ್ ನಾರ್ಮಲ್ ಲೆನ್ಸ್ ಅಂದರೆ ಗಟ್ಟಿ ಇರುವಂಥ ಲೆನ್ಸ್ ಹಾಕಬೇಕು. ಸೊ ಇಂಥದ್ದೆಲ್ಲ ತೊಂದರೆ ಇತ್ತು. ಅದನ್ನೀಗ ಮೆಷಿನ್ ಆಪ್ರೇಷನ್, ಐ ಟೋಲ್ಡ್ ಯು ಮೆಷಿನ್ನಲ್ಲಿ ಅದನ್ನು ಮಾಡಬೇಕಾದ್ರೆ ನಿಮ್ಮ ಈ ಸರ್ಜರಿ ನಾನು ಹೀಗೆ ಮಾಡಿದರೆ ಹೀಗೆ ರಿಸಲ್ಟ್ ಬರ್ತದೆ, ಇದು ಬರಬೇಕಾದ್ರೆ ದೇರ್ ಶುಡ್ ಹ್ಯಾವ್ ಬಿನ್ ಲಾಟ್ ಆಫ್ ರಿಸರ್ಚ್ ದೇರ್, ಟ್ರೈನಿಂಗ್ ದೇರ್, ಅದು ಬರಬೇಕು. ಸೊ ಇದಕ್ಕೆಲ್ಲ ಕಾಸ್ಟ್ ಇನ್ವಾಲ್ವ್ಡ್. ಸೊ ದ ಮೆಷಿನ್ ನ್ಯಾಚುರಲಿ ವಿಲ್ ಬಿ ಕಾಸ್ಟ್. ನಿಮ್ಮ ಕೈ ಆಪರೇಷನ್ ಕಂಪೇರ್ ಮಾಡಿದರೆ ಮೆಷಿನ್ ಸರ್ಜರಿ ವಿಲ್ ಬಿ ಕಾಸ್ಟ್ಲಿ. ಮತ್ತು ಒಳಗೆ ಹಾಕುವ ಲೆನ್ಸ್, ಈಗ ಲೆನ್ಸ್ ನಿಮಗೆ ವೆರೈಟಿ ಆಫ್ ರೇಂಜಲ್ಲಿ ಬರ್ತದೆ. ಅಂದರೆ ಲೆನ್ಸ್ ತನ್ನ ಕೆಲಸ ಮಾಡ್ತದೆ, ಬೇಸಿಕ್ ಕೆಲಸ ಏನು, ಒಂದು ಲೆನ್ಸ್ ಹಾಕಿದಾಗ ದೂರದ್ದು ಕಾಣೋದು, ಕಾಣಬೇಕು. ಈಗ ದೂರದ್ದು ಕಾಣ್ತದೆ, ಆದರೆ ನಾನು ಈಗಾಗಲೇ ಹೇಳಿದಾಗೆ ಅದರಲ್ಲಿ ಇನ್ನು ಕೆಲವರಿಗೆ ಈಗ ಸೂಕ್ಷ್ಮ ಡಯಾಬಿಟೀಸ್ ಅವರಿಗೆಲ್ಲ ಇದ್ದವರಿಗೆ ಕಣ್ಣಿನ ಸೂಕ್ಷ್ಮದೃಷ್ಟಿಗೆ ಬೆಟರ್ ಆಗಬೇಕಾದ್ರೆ ಅದರಲ್ಲಿ ಬೇರೆ ಟೈಪ್ ಲೆನ್ಸ್ ಇರ್ತದೆ. ಇಲ್ಲದಿದ್ದರೆ ಕೆಲವೊಮ್ಮೆ ನಾವು ಪವರ್ ಹೇಳಿದ್ದಲ್ಲ ನಾನು, ದೃಷ್ಟಿದೋಷ ಥರ ಬರುವವರಿಗೆ ಅದರಲ್ಲಿ ಚೇಂಜ್ ಮಾಡಲಿಕ್ಕಾಗ್ತದೆ. ಹೀಗೆ ಹಲವಾರು ರೀತಿಯ ಲೆನ್ಸ್ಗಳುಂಟು. ಸೊ ಎಲ್ಲ ಲೆನ್ಸಲ್ಲಿ ಈಗ ಕೆಲವೊಮ್ಮೆ ನಾವು ಹೇಳಿದಾಗೆ ಅದು ಲೆನ್ಸ್ ನಾವು ಒಂದು ಆರ್ಟಿಫಿಷಿಯಲ್ ಲೆನ್ಸನ್ನು ಲೆನ್ಸ್ ಚೀಲದಲ್ಲಿ ಹಾಕ್ತೇವೆ,
ಈಗ ಪರೆ ತೆಗೆದು ಅಲ್ಲಿ ಒಂದು ಚೀಲ ತರ ಇದ್ದು ಅದರೊಳಗೆ ಲೆನ್ಸ್ ಹಾಕೋದು. ಸೊ ಈ ಚೀಲ ಕೆಲವೊಮ್ಮೆ ಬಿಳಿ ಆಗುವ ಸಾಧ್ಯತೆ ಇರ್ತದೆ, ಹೆಚ್ಚಿನವರಿಗೆ ಆಗ್ತದೆ ಅದು. ಆದರೆ ಆ ಲೆನ್ಸ್ ಕೆಲವು ಲೆನ್ಸ್ ಅಲ್ಲಿ ಅದನ್ನು ಆಗದಿದ್ದಾಗೆ ಅಥವಾ ಡೀಲೇ ಮಾಡುವಂತ ಕೆಪಾಸಿಟಿ ಇರುವ ಲೆನ್ಸ್ ಇರ್ತದೆ. ಸೊ ಈಚ್ ಅಂಡ್ ಇಷ್ಟು ಸಣ್ಣ 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 ವೆರೈಟಿಯಲ್ಲಿ ಇಂಪ್ರೂವ್ಮೆಂಟ್ ಬರಬೇಕಾದ್ರೆ ನ್ಯಾಚುರಲಿ ದ ಕಾಸ್ಟ್ ವಿಲ್ ಬಿ ದೇರ್. ಸೊ ಕಾಸ್ಟ್ ಈಸ್ ಇನ್ವಾಲ್ವ್ಡ್ ಎಟ್ ಅ ಗುಡ್, ಇದು ನಿಮಗೆ ಕಂಫರ್ಟ್ ಲೆವೆಲ್ ಇಸ್ ದೇರ್, ಕ್ವಾಲಿಟಿ ಇಸ್ ದೇರ್, ದಟ್ ಈಸ್ ಅ ವೈ. ಹಾಗೆ ಇಲ್ದಿದ್ರೆ ನಿಮ್ಮ ಈಗ ಅದು ನಾವು ಆಲ್ರೆಡಿ ಹೇಳಬೇಕಾದ್ರೆ ಈಗ ಆ ವ್ಯಕ್ತಿಯ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ಹಿ ಕ್ಯಾನ್ ಚೂಸ್, ಬಟ್ ದಟ್ ಈಸ್ ದ ಲಕ್ಸುರಿ. ದ ಬೇಸಿಕ್ ಥಿಂಗ್ ಎವ್ರಿ ಒನ್ ಕ್ಯಾನ್ ಗೆಟ್ ಇಟ್. ದ ನಮ್ಮ ಐಡಿಯಾ ಈಸ್ ಬೇಸಿಕ್ ಥಿಂಗ್ ಶುಡ್ ಬಿ ದೇರ್. ಎಕ್ಸ್ಟ್ರಾ ಲಕ್ಸುರಿ ನಾನು ಈಗಾಗಲೇ ಹೇಳಿದಾಗೆ ಸೀರೆ ಅಥವಾ ಒಂದು ಶರ್ಟ್, ದಟ್ ಈಸ್ ಮಸ್ಟ್. ಅದು ಯಾವ ಕ್ವಾಲಿಟಿ ಅದು ಒಬ್ಬೊಬ್ಬರ ಮೇಲೆ. ಸೊ ಈಗ ನಿಮ್ಮ ಹತ್ರ ಬಿ ಎಂ ಡಬ್ಲ್ಯೂ ಇದೆ ಅಂತ ನಾನು ತಗೊಳ್ಳಿಕ್ಕೆ ಆಗೋದಿಲ್ಲ, ವಾಟ್ ಐ ಕ್ಯಾನ್ ಬೈ ಓನ್ಲಿ ದಟ್. ಹಾಗೆ ದಟ್ ಈಸ್ ಹೌ ದ ಸರ್ಜರಿ ಎವ್ರಿಥಿಂಗ್ ಇನ್ ದ ಫೀಲ್ಡ್. ಈಗ ಲೆನ್ಸ್ ಇದು ಕಾಸ್ಟ್ ಆ್ಯಸ್ ಯು ಗೋ ಫಾರ್ ಅ ಹೈಯರ್ ಕ್ವಾಲಿಟಿ ಲೆನ್ಸ್ ಆರ್ ಜಾಸ್ತಿ ಅದರಲ್ಲಿ ಬೇರೆ ಬೇರೆ ಅಡಿಷನಲ್ ಫೀಚರ್ಸ್ ಇದ್ದಾಗ ಜಾಸ್ತಿ ಆಗ್ತದೆ. ಹೌದು ಹೌದು, ಕರೆಕ್ಟ್. ಬಟ್ ನಾರ್ಮಲ್ ಈಗ ಒಂದು ಫೈನಾನ್ಷಿಯಲಿ ಪುವರ್ ಇದ್ದ ಪೇಷಂಟ್ ವಿಲ್ ನಾಟ್ ಬಿ ಎಫೆಕ್ಟೆಡ್, ಬಿಕಾಸ್ ಅವರಿಗೆ ಆ ಕಾಣುವಂಥದ್ದು ಬೇಸಿಕ್ ಕೆಲಸ ಯಾವುದೇ ಲೆನ್ಸ್ ಮಾಡ್ತದೆ. ಸೊ ನಾವು ಒಂದು ಮೇನ್ ಜನರಲ್ ಹೇಳೋದಂದರೆ ಅದೇ, ಈಗ ಲೆನ್ಸ್ ಮಾತ್ರ ಒಂದು ಮಾಡಿದರೆ ಅಥವಾ ಸರ್ಜರಿ ಟೈಪ್ ಮಾತ್ರ ವಿಲ್ ನಾಟ್ ಹೆಲ್ಪ್. ನಮ್ಮ ಈಗ ಕಣ್ಣಿಂದು ನರ ಚೆನ್ನಾಗಿರಬೇಕು, ಮತ್ತು ಶುಗರ್ ಇದ್ದವರಲ್ಲಿ ನರ ಎಫೆಕ್ಟ್ ಆಗುವ ಸಾಧ್ಯತೆ ಇರ್ತದೆ, ಬೇರೆ ಬೇರೆ ಇನ್ಫೆಕ್ಷನ್ ಆಗ್ಬೋದು, ಕಣ್ಣಿನೊಳಗೆ ಬ್ಲೀಡಿಂಗ್ ಆಗ್ಬೋದು. ಯಾವುದೇ ಶಸ್ತ್ರಚಿಕಿತ್ಸೆ ನೀವೀಗ ಮಾಡಬೇಕಾದ್ರೆ ಯಾರು ನಿಮಗೆ 100% ನಾನು 100% ರಿಸಲ್ಟ್ ಕೊಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಫ್ ದೇ ಆರ್ ಟೆಲಿಂಗ್ ಇಟ್ಸ್ ರಾಂಗ್. ಅಂದರೆ ನಾವು ದೇವರಲ್ಲ, ವಿ ಕ್ಯಾನ್ ನಾಟ್ ಗಿವ್ 100% ರಿಸಲ್ಟ್ ಇನ್ ಎನಿ ಸರ್ಜರಿ. 90% ಕೊಡಬೇಕಾದ್ರೆ 10% ರಿಸ್ಕ್ ಇದೆ. ಸೊ ಈ 10% ರಿಸ್ಕ್ ಯಾವುದೇ ಡಾಕ್ಟರ್ ಈ ಪೇಷಂಟಿಗೆ ಹಾಳಾಗಲಿ ಅಥವಾ ತೊಂದರೆ ಆಗಲಿ ಅಂತ ಮಾಡೋದಿಲ್ಲ. ಬಿಕಾಸ್ ಮೋರ್ ದೆನ್ ದ ಪೇಷಂಟ್ ದ ಡಾಕ್ಟರ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ. ನಾನು ಮಾಡಿದ ಕೆಲಸ ಬಿಕಾಸ್ ಇಟ್ ಈಸ್ ನಮಗೆ ಒಂದು ಖುಷಿ ಕೊಡುವಂಥದ್ದು. ನಾನು ಮಾಡಿದ ಕೆಲಸ ಆ ಪೇಷಂಟ್ ಇವತ್ತು ಏನೂ ಕಾಣೋದಿಲ್ಲ ನಾಳೆ ಕಾಣ್ತದೆ ಅನ್ಬೇಕಾದ್ರೆ ದ್ಯಾಟ್ ಗಿವ್ಸ್ ಅಸ್ ಮೋರ್ ಪ್ಲೆಷರ್ ದ್ಯಾನ್ ದ ಪೇಷಂಟ್. ಪೇಷಂಟಿಗೆ ಆಗ್ತದೆ, ಬಟ್ ದಟ್ ಈಸ್ ಲೈಕ್ ನಾನು ಮಾಡಿದ್ದು ಅಂತ ಒಂದು ನಮಗೆ ಖುಷಿ ಇರ್ತದೆ. ಸೊ ಯಾವುದೇ ಡಾಕ್ಟರ್ ಅದು ಹಾಳು ಮಾಡಬೇಕಂತ ಮಾಡೋದಿಲ್ಲ. ಬಟ್ ಸಮ್ ಪ್ರಾಬ್ಲಮ್ಸ್ ಕ್ಯಾನ್ ಅಕ್ಕರ್, ಅಂದರೆ ಬ್ಲೀಡಿಂಗ್ ಆಗ್ಬೋದು, ಪೇಷಂಟ್ ಪ್ರಾಬ್ಲಮ್ ಆಗ್ಬೋದು, ಸರ್ಜಿಕಲ್ ಪ್ರಾಬ್ಲಮ್ ಆಗ್ಬೋದು, ಇನ್ಸ್ಟ್ರೂಮೆಂಟ್ ಪ್ರಾಬ್ಲಮ್ ಆಗ್ಬೋದು, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಅದು ಆ 10% ರಿಸ್ಕ್ ನಮ್ಮ ಕೈಯಲ್ಲಿಲ್ಲ. ಅದಾದಾಗ ನೀವು ಬೇಕಾದರೆ 100,000 ಲೆನ್ಸ್ ಹಾಕಿದರೂ ಕಾಣೋದು ಕಷ್ಟ. ನಾನು 100,000 ಲೆನ್ಸ್ ಹಾಕಿದ್ದೇನೆ ನನಗೆ ಕಾಣಬೇಕು, ಅಥವಾ ನಾನು ಮೆಷಿನ್ ಆಪ್ರೇಷನಿಗೆ ಹೋಗಿದ್ದೇನೆ ನನಗೆ ಕಾಣಬೇಕು, ಆಗೋದಿಲ್ಲ. ಸೊ ಎಲ್ಲ ಚೆನ್ನಾಗಿ ಆದರೆ ಸರ್ಜರಿ ವಿಲ್ ಬಿ ಗುಡ್, ದೆನ್ ಆಲ್ ದಿಸ್ ಎಕ್ಸ್ಟ್ರಾ ನಿಮ್ಮ ಲಕ್ಸುರಿ ಅಥವಾ ದುಬಾರಿದು ನೀವು ಮಾಡಿದ್ರು ಯೂಸ್ ಆಗ್ತದೆ. ಎಸ್ ಎಸ್. ಈಗ ಕಣ್ಣಿನ ಪೊರೆಯ ಒಂದು ಚಿಕಿತ್ಸೆಯ ಮೊದಲು ಯಾವ ರೀತಿಯೆಲ್ಲ ಟೆಸ್ಟ್ಗಳನ್ನು ಮಾಡ್ತೀರಾ? ಹೌದು, ಇದು ಒಂದು ಮುಖ್ಯವಾದ ಪ್ರಶ್ನೆ. ಅಂದರೆ ಈಗ ಕಣ್ಣಿನ ಪರೆ ಆಪರೇಷನ್ಗೆ ಬರಬೇಕಾದ್ರೆ ಕೆಲವು ಚಿಕಿತ್ಸೆ ಅಂದರೆ ಟೆಸ್ಟ್ಗಳು ಬೇಕು. ಅಂದರೆ ಒಂದು ನಮ್ಮ ಕೂಲಂಕುಷ ಕಣ್ಣಿನ ಪರೀಕ್ಷೆ ಮಾಡ್ತೇವೆ, ಬರೀ ಒಂದು ಹೀಗೆ ನೋಡಿ ಕಳಿಸೋದಲ್ಲ, ಅದಕ್ಕೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಕಣ್ಣಿನ ನರ ನೋಡಬೇಕು. ಯಾಕಂದರೆ ದೃಷ್ಟಿ ಕಡಿಮೆ ಆಗಲಿಕ್ಕೆ ಪರೆ ಕಾಮನ್ ಥಿಂಗ್ ಹೌದು, ಆದರೆ ಬೇರೆ ತೊಂದರೆನೂ ಇರ್ಬೋದು. ಈಗ ಎಸ್ಪೆಷಲಿ ಶುಗರ್ ಇದ್ದವರಿಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ, ಅದು ಇರ್ಬೋದು, ಗ್ಲೋಕೋಮ ಕಾಯಿಲೆ ಇರ್ಬೋದು, ಕಣ್ಣಿನ ಅಂದರೆ ಏಜ್ ಆದವರಿಗೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತೇವೆ, ಅಂದರೆ ಕಣ್ಣಿನ ಸೂಕ್ಷ್ಮ ದೃಷ್ಟಿಯಲ್ಲಿ ಕಲೆ ಥರ ಬರುವಂಥದ್ದು. ಅದೆಲ್ಲ ಬಂದರೆ ಕಣ್ಣಿನ ಪರೆ ಆಪರೇಷನ್ ಮಾಡಿದ ಕೂಡಲೇ ಅವರಿಗೆ ದೃಷ್ಟಿ ಬರೋದಿಲ್ಲ. ಓಕೆ. ಸೊ ನಾವು ಫಸ್ಟ್ ಫಸ್ಟ್ ಚೆಕಪ್ ಈಸ್ ಆಲ್ವೇಸ್ ಟು ಡು ಅ ಕಂಪ್ಲೀಟ್ ಐ ಎಕ್ಸಾಮಿನೇಷನ್. ಕಣ್ಣಿದ್ದು ಕೂಲಂಕುಷ ಪರೀಕ್ಷೆ ಆಗಬೇಕು. ಆದ್ದರಿಂದ ಯಾರು ಈ ಕಣ್ಣಿನ ಟೆಸ್ಟಿಗೆ ಬರ್ತಾರೆ ನೋಡಿ, ಪರೆ ಉಂಟು ಅಥವಾ ಯಾವುದೇ ಟೆಸ್ಟಿಗೆ ಬಂದಾಗ ವೆಹಿಕಲ್ ತೊಗೊಂಡು ಬರಬಾರ್ದು, ಡ್ರೈವ್ ಮಾಡಿ ಬರಬಾರ್ದು. ಮತ್ತು ಆ ದಿನ ಅವರಿಗೆ ಎಂಥದ್ದು ಎಕ್ಸಾಮ್ ಇದ್ದರೆ ಅಥವಾ ಎಂಥದ್ರೂ ವೇರ್ ಸಬ್ಮಿಷನ್ಸ್ ಅಂಥದ್ದೆಲ್ಲ ಇದ್ದರೆ ಬರಬಾರ್ದು. ಬಿಕಾಸ್ ನಾವು ಕಣ್ಣಿಗೆ ಡ್ರಾಪ್ಸ್ ಅಲ್ಲ, ನಾವು ಡ್ರಾಪ್ಸ್ ಹಾಕಿ ನೋಡ್ತೇವೆ. ಆ ಡ್ರಾಪ್ಸ್ ಹಾಕಿದಾಗ ದಿ ಕೆನಾಟ್ ಡ್ರೈವ್, ಅದು ಕಣ್ಣಿನ ಪಾಪೆ ನಾವು ದೊಡ್ಡದು ಮಾಡಿ ನೋಡಬೇಕು. ಇಲ್ಲದಿದ್ದರೆ ನಮಗೆ ಕಣ್ಣಿನ ನರ ಫುಲ್ ಕಾಣೋದಿಲ್ಲ. ಓಕೆ, ಆಯಿತಾ. ಸೊ ಹೀಗೆ ಇರಬೇಕಾದ್ರೆ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವೀಕ್ಷಕರು ನೋಡಬೇಕು. ಅಂದರೆ ಅವರು ಕಣ್ಣಿಗೆ ಡ್ರಾಪ್ಸ್ ಹಾಕಬೇಕಾದ್ರೆ ಅವರು ಪ್ರಿಪೇರ್ ಆಗಿ ಬರಬೇಕು. ವೆಹಿಕಲ್ ಅವರು ಡ್ರೈವ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಟೂ ಮಚ್ ಆಫ್ ಲೈಟ್ ಗೋಸ್ ಇನ್. ಕೆಲವರೆಲ್ಲ ನಾವು ಬೇಡ ಅಂತ ಹೇಳಿದ್ರು ಹೋಗಿ ಆಕ್ಸಿಡೆಂಟ್ ಎಲ್ಲ ಆಗಿದವರು ಇದ್ದಾರೆ. ಸೊ ಇಟ್ ಈಸ್ ರಿಸ್ಕಿ. ಸೊ ಯು ಶುಡ್ ನಾಟ್ ಕಮ್ ಡ್ರೈವಿಂಗ್, ಆ್ಯಂಡ್ ಏನಾದರೂ ಬೇರೆ ಕೆಲಸ ಇದ್ದರೆ ಆ ದಿನ ಆಗೋದಿಲ್ಲ, ಬಿಕಾಸ್ ದ್ಯಾಟ್ ಡೇ ಈಸ್ ಫಾರ್ ಯರ್ ಇವ್ಯಾಲ್ಯೂಯೇಷನ್. ಮತ್ತು ನಾವೇನು ಮಾಡ್ತೇವೆ, ಆ ವ್ಯಕ್ತಿಯಲ್ಲಿ ಶುಗರ್ ಇದ್ದರೆ, ಶುಗರ್
ಟೆಸ್ಟ್ ಮಾಡ್ತೇವೆ. ಅಂದರೆ ಶುಗರ್ ಜಾಸ್ತಿ ಇದ್ದಾಗ ನಮಗೆ ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಬಿ ಪಿ ತುಂಬ ಜಾಸ್ತಿ ಇದ್ದರೆ ಆಗೋದಿಲ್ಲ. ಹಾರ್ಟಿನ ತೊಂದರೆ ಇದ್ದರೆ ವಿ ನೀಡ್ ಟು ಗೆಟ್ ಅ ಕಾರ್ಡಿಯಾಲಜಿಕ್ ಫಿಟ್ನೆಸ್, ಅವರು ಆಪರೇಷನ್ ಈ ವ್ಯಕ್ತಿಗೆ ಮಾಡ್ಬೋದು ಅಂತ. ಕೆಲವರು ಮತ್ತು ನಾವು ಈಗ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಈ ರಕ್ತ ಹೆಪ್ಪುಗಟ್ಟದಿದ್ದಾಗೆ ಆಸ್ಪ್ರಿನ್ ಟ್ಯಾಬ್ಲೆಟ್, ಕ್ಲೋಪಿಡಾಗ್ರಿಲ್ ಅಂಥದ್ದೆಲ್ಲ ಇರ್ತದೆ, ಅಂಥದ್ದು ಕೆಲವೊಮ್ಮೆ ನಾವು ನಿಲ್ಲಿಸಬೇಕಾಗ್ತದೆ. ಸೊ ಇದೆಲ್ಲ ನಾವು ಕಾರ್ಡಿಯಾಲಜಿಸ್ಟ್ ಹೇಗೆ ಹೇಳ್ತಾರೆ ಅದ್ರ ಮೇಲೆ, ಫಿಟ್ನೆಸ್ ಮೇಲೆ. ಮತ್ತೆ ಕೆಲವೊಮ್ಮೆ ಈಗ ಒಂದು ಸೈಡ್ ಸ್ಟ್ರೋಕ್ ಆದವರು ಇರ್ತಾರೆ, ಅವರಿಗೆ ನಾವು ನ್ಯೂರಾಲಜಿ ಇವ್ಯಾಲ್ಯೂಯೇಷನ್. ಯಾಕಂದರೆ ಯಾವುದೇ ಅಂಗಾಂಗ, ಕಣ್ಣು ಇಂಪಾರ್ಟೆಂಟ್ ಬಟ್ ಕಣ್ಣಕ್ಕಿಂತ ಹಾರ್ಟ್ ಆ್ಯಂಡ್ ಬ್ರೈನ್ ಆ್ಯಂಡ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಅನ್ಲೆಸ್ ದೇ ಗೆಟ್ ಆಲ್ ದ ಕ್ಲಿಯರೆನ್ಸ್ ಮಾಡಿ ಬಂದಾಗ, ಎಷ್ಟೋ ಜನರಿಗೆ ಕೋಪ ಬರಲಿಕ್ಕೆ ಉಂಟು, ಎಂತ ಇದು ಎಲ್ಲ ಟೆಸ್ಟ್ ಮಾಡ್ತೇವೆ ನಾವು ಹುಷಾರಿದ್ದೇವೆ ಅಂತ. ಹುಷಾರಿರ್ತೇವೆ ಎಲ್ಲಿ ತನಕ, ಇಲ್ಲಿ ಬರುವ ತನಕ. ಆಪರೇಷನ್ ಟೇಬಲಲ್ಲಿ ಏನಾದರೂ ಆದರೆ ಇಟ್ ಈಸ್ ಅ ರಿಸ್ಕ್, ಬಿಕಾಸ್ ಸಣ್ಣ ಕಣ್ಣು, ಸಣ್ಣ ಆಪರೇಷನ್ ನಾವೀಗ ಹೇಳಿದಾಗೆ ಅದು ಕಣ್ಣಿನ ಆಪರೇಷನ್ ವಿಷಯ ಎಲ್ಲರೂ ಹೇಳಿಕೊಂಡು, ಏ ಸಣ್ಣದ ಕಣ್ಣು ಆಪರೇಷನ್ ಅಂತ ಹೌದು. ಮೊನ್ನೆ ಅದೇ ಆಯಿತು, ನಮ್ಮ ಅತ್ತೆಗೆ ಆಪರೇಷನ್ ಆಗ್ತಾ ಇತ್ತು. ಸೊ ನಾನು ನನ್ನ ಮಗನಿಗೆ ಹೇಳಿದೆ, ಅತ್ತೆಗೆ ಕಿರಿಕಿರಿ ಮಾಡಬೇಡ, ಅವನಿಗೆ ಅವರಿಗೆ ಆಪರೇಷನ್ ಆಗ್ತಾ ನಾ ಇವತ್ತು ಉಂಟು, ಸೊ ಅವರು ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ದಾರೆ. ಮಗ ಹೇಳಿದ, ಏ ಕಣ್ಣಿನ ಆಪರೇಷನ್ಗೆ ಎಂತ ಉಂಟು, ಇಷ್ಟು ಸಣ್ಣ ಆಪರೇಷನ್ಗೆ ಏನು ಟೆನ್ಷನ್, ಇಷ್ಟು ಸಣ್ಣ ಮಕ್ಕಳಲ್ಲೂ ಹಾಗೆ ಬಂದಿದೆ ಅದು. ಅಂದ್ರೆ ದೇ ಫೀಲ್ ದಟ್ ಸರ್ಜರಿ ಈಸ್ ಸೋ ಸ್ಮಾಲ್ ಅಂತ. ಬಟ್ ಮೇಡಮ್, ನಾವು ಮಾತಾಡೋಣ ಇದ್ರ ಬಗ್ಗೆ, ಇನ್ನೊಂದು ವಿರಾಮ ತಗೊಳ್ಳುವಂತಹ ಸಮಯ ಆಗಿದೆ. ಎಸ್ ವೀಕ್ಷಕರ ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಸೊ ಕಣ್ಣಿನ ಪೊರೆ ಬಗ್ಗೆ ಡಾಕ್ಟರ್ ಜೊತೆಗೆ ಮಾತಾಡ್ತಾ ಇದ್ವಿ, ಬನ್ನಿ ಮಾತುಗಳನ್ನ ಮುಂದುವರಿಸೋಣ. ನಾವು ಟೆಸ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಕಣ್ಣಿನ ಪೊರೆ ಆಪರೇಷನ್ ಆಗೋ ಮೊದಲು ಏನೇ ಟೆಸ್ಟ್ ಮಾಡಬೇಕು ಅಂತ ಅದ್ರ ಬಗ್ಗೆ ಹೇಳ್ತೀವಿ. ಅದೇ ನಾನು ಈಗಾಗಲೇ ಹೇಳಿದಾಗೆ, ಕೂಲಂಕುಷ ಕಣ್ಣಿನ ತಪಾಸಣೆ ಮತ್ತು ಸಿಸ್ಟಮಿಕ್ ಪ್ರಾಬ್ಲಮ್ಸ್ ನೋಡಿದ ಮೇಲೆ ಕಣ್ಣಿನ ಲೆನ್ಸ್, ನಾನು ಈಗಾಗಲೇ ಹೇಳಿದಾಗೆ ಲೆನ್ಸ್ ಹಾಕಬೇಕು. ಆ ಪರೆ ತೆಗೆದ ಮೇಲೆ ಲೆನ್ಸ್ ಹಾಕಬೇಕಾದ್ರೆ ಅದರದ್ದು ಕ್ಯಾಲ್ಕುಲೇಷನ್ಸ್ ಅಂತ ಇರ್ತದೆ, ಕೆಲವು ಸ್ಕ್ಯಾನ್ಗಳನ್ನು ಮಾಡಬೇಕಾಗ್ತದೆ, ಅದೆಲ್ಲ ಮಾಡಿ ನಾವು ಮತ್ತೆ ಡೇಟ್ ಕೊಡೋದು. ಈಗ ಲೆನ್ಸಲ್ಲೂ ನಾವು ನೋಡಿದರೆ, ನಾನು ಈಗಾಗಲೇ ನಿಮ್ಗೆ ಆಗ ಸ್ವಲ್ಪ ಲೆನ್ಸ್ ವಿಷಯ ಹೇಳಿದ್ದೆ, ಕೆಲವೊಮ್ಮೆ ಅದು ಸೂಕ್ಷ್ಮದೃಷ್ಟಿಗೆ ಬೆಟರ್ ಆಗುವಂಥದ್ದು, ಪುನಃ ಅದು ಲೆನ್ಸಿದ ಚೀಲ ಬಿಳಿ ಆಗದಿರುವಂಥದ್ದು ಅಂತ ಲೆನ್ಸ್ ಇದ್ದಾಗೆ ಕೆಲವೊಮ್ಮೆ ನಮ್ಮ ದೃಷ್ಟಿದೋಷ ಇರ್ತದೆ, ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಲೆನ್ಸ್ ಹಾಕಿ. ಈಗ ಪರೆ ಬಂದಿದೆ, ಪರೆ ಪ್ಲಸ್ ಸ್ವಲ್ಪ ದೃಷ್ಟಿದೋಷ ಅಂದರೆ ನಮ್ಮೀಗ ದೂರಕ್ಕೆ ಕನ್ನಡಕ ಬೇಕು, ಅದನ್ನು ಸ್ವಲ್ಪ ಸರಿ ಮಾಡಲಿಕ್ಕೆ ಆಗುವಂಥದ್ದು ಲೆನ್ಸ್ ಇರ್ತದೆ. ಅದಕ್ಕೆ ನಾವು ಟೋರಿಕ್ ಲೆನ್ಸ್ ಅಂತ ಹೇಳ್ತೇವೆ. ಟೋರಿಕ್ ಲೆನ್ಸ್ ಅಂದರೆ ಈ ಚಿತ್ರನೀಗ ನೋಡ್ಬೋದು ನೀವು, ಫಸ್ಟ್ ಚಿತ್ರದಲ್ಲಿ ಪರೆ ಇದ್ದಾಗ, ಸೆಕೆಂಡ್ ಪರೆ ಆಪರೇಷನ್ ಆದಾಗ, ಥರ್ಡ್ ಒನ್ ಯು ಕ್ಯಾನ್ ಸೀ ದ ಕ್ಲಾರಿಟಿ. ಆ ಸಣ್ಣ ಡೀಟೇಲ್ ನಾನಾಗಲೇ ಹೇಳಿದಲ್ಲ, ಎಲೆ ಹೇಗಿದೆ, ಈ ಕಲರ್ ಹೇಗಿದೆ, ಆ ಟೆಕ್ಸ್ಚರ್ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಆಲ್ ದೋಸ್ ಥಿಂಗ್ಸ್ ಆರ್ ವೆರಿ ಕ್ಲಿಯರ್ ವಿತ್ ಟೋರಿಕ್ ಐ ವೆಲ್ಸ್. ಅದು ಬೇರೆ, ಅದಕ್ಕೆ ಸ್ವಲ್ಪ ಎಡಿಷ್ನಲ್ ಟೆಸ್ಟ್ ನಮ್ಮ ಕ್ಯಾಲ್ಕುಲೇಷನ್ಸ್ ಇರ್ತದೆ. ಸೊ ಈ ಲೆನ್ಸಿಗೆ ಇನ್ನು ಕಾಸ್ಟ್ ಸ್ವಲ್ಪ ಜಾಸ್ತಿ, ಬಿಕಾಸ್ ಯು ಆರ್ ನಿಮಗೆ ಕನ್ನಡಕ ಬೇಡವೇ ಬೇಡ ದೂರಕ್ಕೆ. ಹೆಚ್ಚಾಗಿ ವಿ ಕಾಂಟ್ ಬಿ 100% ಶೋರ್. ನೆಕ್ಸ್ಟ್ ಇನ್ನೊಂದು ಅಂದರೆ ಮಲ್ಟಿಫೋಕಲ್ ಲೆನ್ಸ್ ಅಂತ ಇರ್ತದೆ. ಮಲ್ಟಿಫೋಕಲ್ ಲೆನ್ಸ್ ಅಂದರೆ ಈಗ ನಿಮಗೆ ಕೆಲವರಿಗೆ ನೆಕ್ಸ್ಟ್ ಚಿತ್ರ ತೋರಿಸ್ಬೋದು, ಹತ್ತಿರನೂ ಬೇಕು ದೂರನೂ ಬೇಕು. ಅದು ಅಂದರೆ ನಿಮ್ಮ 40 ವರ್ಷದ ಮುಂಚೆ ನೀವು ಹೇಗಿರ್ತೀರಾ, ದೂರನೂ ಕಾಣ್ತದೆ ಹತ್ತಿರನೂ ಕಾಣ್ತದೆ. ಸೊ ಇಫ್ ದ್ಯಾಟ್ ಅಡ್ವಾಂಟೇಜ್ ಇಸ್ ರಿಕ್ವೈರ್ಡ್, ಮಲ್ಟಿಫೋಕಲ್ ಲೆನ್ಸ್ ಅಂತ. ಈಗ ನೀವು ಮೊಬೈಲ್ ನೋಡ್ತಾ ಇರ್ಬೋದು, ಹಾಗೆ ಆಚೆ ಬಂದವರು ಕಾಣ್ತದೆ. ಅದಕ್ಕೆ ಲೆನ್ಸಲ್ಲೇ ಎರಡು ಮಾಡ್ಲಿಕ್ಕೆ. ಮತ್ತೆ ಟ್ರೈಫೋಕಲ್ ಅಂತ ಇನ್ನೊಂದು ಬಂದಿದೆ. ಈಗ ನೀವು ನೋಡಿದ ಹಾಗೆ ಎಲ್ಲರೂ ದೂರ ಕಂಪ್ಯೂಟರ್ ನೋಡ್ತಾರೆ, ಓದ್ಬೇಕು ಮೊಬೈಲ್. ಸೊ ಈ ಮೂರು ಡಿಸ್ಟೆನ್ಸಿಗೂ ಆಗುವಂಥದ್ದುಂಟು. ಸೊ ಹೊಸ ಹೊಸ ಲೆನ್ಸ್ ಬಂದಿದೆ. ಸೊ ಅದಕ್ಕೆ ಕೆಲವೆಲ್ಲ ಎಡಿಷ್ನಲ್ ಟೆಸ್ಟ್ ಎಲ್ಲ ಇರ್ತದೆ. ಸೊ ನಿಮ್ಗೆ ಯಾವುದು ಬೇಕು ಈಗ, ದಟ್ ಈಸ್ ಅ ವೇ, ಪೇಷಂಟ್ ಕಂಫರ್ಟ್, ವಾಟ್ ಯು ವಾಂಟ್ ಯು ಗೆಟ್. ಹಾಗೆ ಪ್ರೊವೈಡೆಡ್ ಅಂದರೆ ಕೆಲವು ಎಲ್ಲದಕ್ಕೂ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತದೆ, ನಿಮ್ಮ ಕಣ್ಣಲ್ಲಿ ಇದೆಲ್ಲ ಹೀಗೆ ಸರಿ ಇದ್ರೆ ಇದು ಮಾಡ್ಬೋದು ಅಂತ. ಓಕೆ ಓಕೆ ಓಕೆ. ಸೊ ಈಗ ಮಲ್ಟಿಫೋಕಲ್ ಲೆನ್ಸ್ ಅಂತ ಏನೋ ಹೇಳಿದ್ರಲ್ಲ, ಅದು ಈಗ ಇವನ್ ಸಮೀಪ ದೃಷ್ಟಿಗೆ ಮತ್ತೆ ದೂರದೃಷ್ಟಿ, ಎರಡು ಸಮೀಪ ದೃಷ್ಟಿಗೆ ದೂರದೃಷ್ಟಿಗೆ. ಟ್ರೈಫೋಕಲ್ ಲೆನ್ಸ್ ಸಮೀಪ, ಇಂಟರ್ಮೀಡಿಯೇಟ್ ಅಂತ ಹೇಳ್ತೇವೆ, ಅದು ಮತ್ತೆ ದೂರಕ್ಕೆ. ಸೊ ಇದೆಲ್ಲ ಲೆನ್ಸ್ ಕಾಣಿಸ್ತದೆ ಕೂಡ ನಮ್ಗೆ. ಹೌದು. ಓಕೆ ಓಕೆ. ಸೊ ಇಂಥದ್ದೆಲ್ಲ ನಾವೀಗ ಮಾಡ್ಬೋದು, ಅದಕ್ಕೆ ಈ ಟೆಸ್ಟ್ಗಳೆಲ್ಲ ಬೇಕಾಗ್ತದೆ. ಓಕೆ ಓಕೆ. ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ಡೇ ಕೇರ್ ಬಗ್ಗೆ ಕೇಳಿದೆವು, ಮಣಿಪಾಲದಲ್ಲಿ ಡೇ ಕೇರ್ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದು, ಏನಿದು ಡೇ ಕೇರ್ ಅಂತ? ಡೇ ಕೇರ್ ಅಂತ ಹೇಳಿದರೆ ಈಗ ಅಡ್ಮಿಷನ್ ಇಲ್ಲದೆ, ಒಳರೋಗಿ ಆಗಬೇಕಂತ ಇಲ್ಲ, ನೀವು
ಯೂಶ್ವಲಿ ಈಗ ಕ್ಯಾಟ್ರಾಕ್ಟ್ ಸರ್ಜರಿ ನಾವು ಮುಂಚೆ ಮಾಡಿದಾಗ ಹೇಗಿತ್ತಂದ್ರೆ, ಇವತ್ತು ನೋಡೋದು, ನಾಳೆ ಆಪರೇಷನ್, ನಾಡ್ದು ನೋಡಿ, ಇನ್ನೊಂದು ದಿನ ನೋಡಿ ಮನೆಗೆ ಹೋಗೋದು. ಸೊ ಇವೆಂಚುಲಿ 3 ನೈಟ್ ನೀವು ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಆಗ ಈಗ ಏನಾಯ್ತಂದ್ರೆ, ಈಗ ನಮ್ಮ ಹೊಸ ಟೆಕ್ನಿಕ್ಸ್ ಎಲ್ಲ ಬಂದು ನಾವೀಗ ಅಂದ್ರೆ ಅದು ಕಣ್ಣಲ್ಲಿ ಊತ ಬರೋದೆಲ್ಲ ಕಡಿಮೆ ಆಗಿದೆ. ಸೊ ವಿ ಕ್ಯಾನ್ ಕಟ್ ಡೌನ್ ಯುವರ್ ಹಾಸ್ಪಿಟಲ್ ಸ್ಟೇ, ಆಯ್ತಾ? ಬಟ್ ನೋಡೋದೆಲ್ಲ ನೋಡ್ತೇವೆ, ಬಟ್ ಪೇಷಂಟ್ ನೀಡ್ ನಾಟ್ ಸ್ಟೇ ಇನ್ ದ ಹಾಸ್ಪಿಟಲ್. ಇದು ನಮಗೆ ಅಂದ್ರೆ ನೋಡ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅಂದ್ರೆ, ಫಿಮೇಲ್ ಪೇಷಂಟ್ಸ್ ಬಂದಾಗ ಹೆಂಗಸ್ರನ್ನ ಅಡ್ಮಿಟ್ ಮಾಡ್ಬೇಕಾದ್ರೆ, ಈಗ ನೀವು ನೋಡಿದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಒಂದು ಮಗ, ಮಗಳು ಮದ್ವೆ ಆಗಿದ್ರೆ ಪಾಪ ಅಲ್ಲಿ 3 ಜನ ಮಾತ್ರ. ಈ ಅಮ್ಮನಿಗೆ ಆಪರೇಷನ್ ಅಂತ ಹೇಳಿದ್ರೆ ಇದಕ್ಕೆ ಪಕ್ಕ ಮಲಗಲಿಕ್ಕೆ ಯಾರು ಬೇಕು ಅಂತ ಅಲ್ಲಿ ಅಂದ್ರೆ ಯಾರು ಇಲ್ಲ ಒಟ್ಟಿಗೆ ಆಸ್ಪತ್ರೆಯಲ್ಲಿ. ಇಂಥ ತೊಂದರೆಗಳು ತುಂಬಾ ಇರ್ತದೆ. ಆದ್ರಿಂದ ಈಗ ನಾವೇನ್ ಮಾಡ್ತೇವೆ ಅಂದ್ರೆ, ಬೆಳಿಗ್ಗೆ ಪೇಷಂಟ್ ಬರ್ತಾರೆ, ಆಪರೇಷನ್ ಆದ್ಮೇಲೆ ಸಂಜೆ ಮನೆಗೆ ಹೋಗುದು. ಅರ್ಧ ಅದಕ್ಕೆ ಹೆದರ್ಕೊಂಡೇ ಬರುದಿಲ್ಲ. ಹೌದು, ಯಾರು ಯಾರು ಇಲ್ಲ, ಸಿಗ್ಲಿಕ್ಕಿಲ್ಲ ಅಲ್ಲಿ ಅವರಿಗೆ ನೋಡ್ಕೊಳ್ಳಿಕ್ಕೆ. ಅಂದ್ರೆ ಒಂದು ಫಿಮೇಲ್ ಪೇಷಂಟ್ ಫಿಮೇಲ್ ವಾರ್ಡ್ ಅಲ್ಲಿ ಯು ಕಾಂಟ್ ಹ್ಯಾವ್ ಅ ಮೇಲ್ ಅಟೆಂಡರ್. ಎಕ್ಸಾಕ್ಟ್ಲಿ. ಹಾಗೆ ಇರ್ಬೇಕಾದ್ರೆ ದೇ ಹ್ಯಾವ್ ಟು ಸರ್ಚ್ ಫಾರ್ ಅ ಫಿಮೇಲ್ ಅಟೆಂಡರ್ ಅವರೊಟ್ಟಿಗೆ ಅಲ್ಲಿ ಇರಲಿಕ್ಕೆ. ಸೊ ಇಂಥದ್ದೆಲ್ಲ ಕೆಲವು ತೊಂದರೆ ಆಗ್ತಿತ್ತು. ಮತ್ತೆ ಮನೆಯಲ್ಲೂ ಯಾರು ಇಲ್ಲ, ಕೆಲವು ದನ ಇದೆ, ಅದು ಇದೆ, ನಮ್ಗೆ ಇಲ್ಲಿ ಇಲ್ಲಿ ನೀವು ಉಳಿಸ್ಕೊಳ್ತೀರಾ, ನೀವು ಮಣಿಪಾಲಿಗೆ ಬಂದ್ರೆ ನಮ್ಗೆ ಉಳಿಸ್ಕೊಳ್ತೀರಾ ಅಷ್ಟೇ, ನಮ್ಗೆ ನಿಲ್ಲೋಕೆ ಆಗುದಿಲ್ಲ. ದಿಸ್ ಇಸ್ ವಾಟ್ ದೇ ಯೂಸ್ ಟು ಟೆಲ್. ಈಗ ಅಂದ್ರೆ ನಮ್ಮಲ್ಲಿ ಕೆಲವೆಲ್ಲ ಇನ್ಶೂರೆನ್ಸ್ ಸ್ಕೀಮ್ಸ್, ನಮ್ಮ ಎಲ್ಲ ಕಾರ್ಡ್ ಸಿಸ್ಟಮ್ಸ್ ಇದ್ದಾವೆ, ಅದು ಯೂಸ್ ಆಗ್ಬೇಕಾದ್ರೆ ಮುಂಚೆ ಅದಕ್ಕೆ ಅಡ್ಮಿಷನ್ ಬೇಕೇ ಇತ್ತು. ಸೊ ದಟ್ ಇಸ್ ವೈ ಅದು ಬೆನಿಫಿಟ್, ಕಾರ್ಡ್ ಬೆನಿಫಿಟ್ ಸಿಕ್ಕಿದಾಗ ಎಷ್ಟೋ ಪೇಷಂಟ್ಸ್ಗೆ ಏನು ಪೇಮೆಂಟ್ ಸಿಗೋದಿಲ್ಲ, ಮಾಡ್ಲಿಕ್ಕೆ ಇಲ್ಲ. ಈಗ ಮೆಡಿಕೇರ್ ಇರ್ಬೋದು, ನಮ್ಮ ಜಿ ಶಂಕರ್ ಕಾರ್ಡ್ ಅಂತ ಇದೆ, ಕೊಂಕಣಿ ಕಾರ್ಡ್ ಇದೆ, ESI ಉಂಟು. ಮುಂಚೆ ಇದಕ್ಕೆಲ್ಲ ನಮಗೆ ಅಡ್ಮಿಷನ್ ಬೇಕಿತ್ತು. ಈಗ ನಮ್ಮ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅವರು ಇನ್ಶೂರೆನ್ಸ್ ಕಂಪನಿ ಅವ್ರ ಹತ್ರ ಮಾತಾಡಿ ಎಲ್ಲ, ಸೊ ಇದು ನಮ್ಮ ಆಸ್ಪತ್ರೆ ಒಟ್ಟಿಗೆ ಟೈ ಅಪ್ ಇದ್ದ ಇನ್ಶೂರೆನ್ಸ್ ಸ್ಕೀಮ್ಸ್ ಎಲ್ಲ ನಾವೀಗ ಡೇ ಕೇರ್ ಮಾಡಲಿಕ್ಕೆ ಆಗ್ತದೆ. ಡೇ ಕೇರ್ ಅಂದರೆ ನಾವು ಟೆಸ್ಟ್ ಮಾಡುವ ದಿನ ಎಲ್ಲ ಟೆಸ್ಟ್ ಮಾಡಿ ಪೇಷಂಟಿಗೆ ಅಡ್ಮಿಷನ್ ಫಾರ್ಮ್ ಎಲ್ಲ ಕೊಡ್ತೇವೆ. ಸೊ ಆ ಪೇಷಂಟ್ ಆಪರೇಷನ್ ದಿನ ಬೆಳಿಗ್ಗೆ ಬರೋದು, ಅಂದರೆ ಅಡ್ಮಿಷನ್ ಈಸ್ ರಿಕ್ವೈರ್ಡ್ ಅಂದರೆ ಆ ಇದಕ್ಕೆ, ಮತ್ತು ಅಡ್ಮಿಷನ್ ಈಸ್ ಓನ್ಲಿ ಲೆಸ್ ದೆನ್ 6 ಅವರ್ಸ್ ಅಡ್ಮಿಷನ್. ಓಕೆ ಓಕೆ. ಸೊ ಅಷ್ಟು ಹೊತ್ತು ಅವರು ಬೆಳಿಗ್ಗೆ ಬಂದು ಆಪರೇಷನ್ಗೆ ರೆಡಿಯಾಗಿ ಆಪರೇಷನ್ ಆಗಿ ನಾವು ಸಂಜೆ ನೋಡಿದ ಮೇಲೆ ಮನೆಗೆ ಹೋಗ್ತಾರೆ. ಸೊ ಇದನ್ನೀಗ ಡೇ ಕೇರ್ ಅಂತ ಹೇಳ್ತೇವೆ. ಸೊ ನಮ್ಮದು ಒಂದು ಅಡ್ವಾಂಟೇಜ್ ಅಂದರೆ, ಮುಂಚೆ ನಮಗೆ ಈ ಇನ್ಶೂರೆನ್ಸ್ ಸ್ಕೀಮಲ್ಲಿ ಅವರಿಗೆ ಬೆನಿಫಿಟ್ ಸಿಗಬೇಕಾದ್ರೆ ಅಡ್ಮಿಷನ್ ಬೇಕೇ ಬೇಕಿತ್ತು. ಈಗ ಇದನ್ನು ನಾವು ಚೇಂಜ್ ಮಾಡಿರೋದ್ರಿಂದ, ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ನಮ್ಮ ಪೇಷಂಟ್ಸಿಗೆ ಈಗ ವಿದೌಟ್ ಅಡ್ಮಿಷನ್ ನಾವು ಮಾಡಲಿಕ್ಕೆ ಆಗ್ತದೆ. ಓಕೆ. ಈಗ ಡೇ ಕೇರ್ ಚಿಕಿತ್ಸೆಯಿಂದ ರೋಗಿಗಳಿಗೆ ಇನ್ನೇನಾದರೂ ಅನುಕೂಲಗಳಿದೆಯಾ ಅಂತ, ಅದೇ ರೀತಿಯಾಗಿ ಎಲ್ಲ ರೋಗಿಗಳಿಗೂ ಕೂಡ ಈ ಡೇ ಕೇರ್ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ? ಹೌದು, ಈಗ ನಾವು ಅದರಲ್ಲಿ ಇನ್ ಅಡಿಷನ್ ಟು ಓನ್ಲಿ ಡೇ ಕೇರ್ ಪ್ಯಾಕೇಜ್ ಸಿಸ್ಟಮು ಮಾಡಿದ್ದೇವೆ. ಅಂದರೆ ಈ ಅವರವರ ಕಾರ್ಡಿಗೆ ಯಾವುದು ಸೂಕ್ತ ಉಂಟ ಆ ಪ್ಯಾಕೇಜ್. ಈಗ ನೀವು ಮತ್ತೆ ಕೆಲವೊಮ್ಮೆ ಕ್ಯಾಶ್ ಪೇಷಂಟ್ಸಿಗೂ ರಿಯಾಯಿತಿ ದರದಲ್ಲಿ ಉಂಟು, ಅದು ಅಡಿಷನಲ್ ಸ್ವಲ್ಪ ಅಂದರೆ ಯು ಹ್ಯಾವ್ ಅ ಡಿಸ್ಕೌಂಟ್ ಫಾರ್ ಅ ಕ್ಯಾಶ್ ಪೇಷಂಟ್. ಸೊ ಎವ್ರಿಥಿಂಗ್ ಈಸ್ ಅವರಿಗೆ ಗೊತ್ತಾಗ್ತದೆ. ಈಗ ನನಗೆ ನಾಳೆ ಆಪರೇಷನ್ ಅಂದರೆ ನನಗೆ ಎಕ್ಸಾಕ್ಟ್ ಎಷ್ಟು ಖರ್ಚು ಅಂತ ಗೊತ್ತಿದೆ. ಹಾಂ, ಸೊ ದ್ಯಾಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಪೇಷಂಟ್ಸ್. ಅಂದರೆ ನನಗೆ ಆಚೆ ಈಚೆ ಮತ್ತೆ ಅಡಿಷನಲ್ ಕಟ್ಟಲಿಕ್ಕೆ ಅದೆಲ್ಲ ಬರೋದಿಲ್ಲ. ಸೊ ಪ್ಯಾಕೇಜ್ ಸಿಸ್ಟಮ್ ಮಾಡಿದ್ದೇವೆ ಆ್ಯಂಡ್ ಪೇಷಂಟ್ ಕ್ಯಾನ್ ಚೂಸ್ ದ ಲೆನ್ಸ್. ಈಗ ನಮ್ಮ ಸರ್ಜರಿ ಮೆಷಿನ್ ಆಪರೇಷನ್ ಮಾಡ್ತೇವೆ, ಆದರೆ ಲೆನ್ಸ್ ಪೇಷಂಟಿಗೆ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ಅಥವಾ ಅವರ ಕಾರ್ಡಿನ ಬೆನಿಫಿಟ್ ಮೇಲೆ, ಯಾವ ಅವರ ಇನ್ಶೂರೆನ್ಸ್ ಸ್ಕೀಮಲ್ಲಿ ಯಾವುದು ಸಿಗ್ತದೆ ದ್ಯಾಟ್ ಲೆನ್ಸ್ ಪೇಷಂಟ್ ಕ್ಯಾನ್ ಚೂಸ್. ಓಕೆ ಓಕೆ. ಸೊ ದಿಸ್ ಈಸ್ ಅ ಮೇಜರ್ ಅಡ್ವಾಂಟೇಜ್ ಟು ದ ಪೇಷಂಟ್. ನನಗೆ ಇದುವೇ ನನಗೆ ಇದಕ್ಕೆ ಇದು ಸಿಗ್ತದೆ, ದೇರ್ ಇಸ್ ನೋ ಕನ್ಫ್ಯೂಷನ್. ಮತ್ತೆ ಇಷ್ಟು ನಿಮ್ಮ ಸರ್ಜರಿಗೆ ಇಷ್ಟು ಚಾರ್ಜ್ ಈ ಲೆನ್ಸ್ ಹಾಕಿದರೆ, ಸೊ ದೇ ನೋ ವಾಟ್ ದೇ ಆರ್ ಗೆಟಿಂಗ್, ವೆರಿ ಟ್ರಾನ್ಸ್ಪರೆಂಟ್. ಸೊ ಅದು ಆದ್ರಿಂದ ಐ ಫೀಲ್ ದಿಸ್ ಇಸ್ ಅ ವೆರಿ ಗುಡ್ ಅಡ್ವಾಂಟೇಜ್. ಪ್ಲಸ್ ಅವರ ಸ್ಕೀಮ್ಸ್ ಎಲ್ಲನೂ ನಾವು ಆನರ್ ಮಾಡ್ತಾ ಇದ್ದೇವೆ. ಅಂದರೆ ದೇ ಆರ್ ಗೆಟಿಂಗ್ ದ ಬೆನಿಫಿಟ್ ಆಫ್ ದ ಸ್ಕೀಮ್, ದೇರ್ ಇಸ್ ನೋ ಅಡ್ಮಿಷನ್, ಒಳರೋಗಿ ಆಗಬೇಕಂತ ಇಲ್ಲ. ಪ್ಲಸ್ ಅವರಿಗೆ ಸೂಕ್ತವಾದ ಲೆನ್ಸ್ ಸಿಗ್ತದೆ. ಸೊ ಇದೆಲ್ಲ ನಮ್ಮ ಲೆಕ್ಕದಲ್ಲಿ ಈಗ ಅಡ್ವಾಂಟೇಜ್. ಪ್ಲಸ್ ನಾವೇನು ಮಾಡಿದ್ದೇವೆ ಅಂದರೆ, ಈಗ ಅವರನ್ನು ನೆಕ್ಸ್ಟ್ ಡೇ ನೋಡುವುದು ಅದೆಲ್ಲ ಪ್ಯಾಕೇಜಲ್ಲಿ ಇನ್ವಾಲ್ವ್ ಆಗಿರ್ತದೆ, ಇನ್ಕ್ಲೂಡ್ ಆಗಿರ್ತದೆ. ಕೆಲವು ಡ್ರಾಪ್ಸ್ ಕೊಡೋದು ಇದೆಲ್ಲ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್. ಸೊ ಒಂದು ಪ್ಯಾಕೇಜ್ ಅವ್ರು ತಗೊಂಡ್ರು ಅಂತಾದ್ರೆ ಅವರಿಗೆ ಏನೆಲ್ಲ ಅದರಲ್ಲಿ ಬೆನಿಫಿಟ್ಸ್ ಇದೆ ಅದೆಲ್ಲದನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ. ಪ್ಲಸ್ ಒಂದು ಚೆಕಪ್ ಅದೆಲ್ಲ ಅದರಲ್ಲಿ ಜಸ್ಟ್ ಅಂದರೆ ಇಟ್ ಈಸ್ ಅ ಅಡಿಷನಲ್ ನಮ್ಮ ಬಿಕಾಸ್ ನಮ್ಮ ಸಂಸ್ಥೆ ಇಷ್ಟು ದೊಡ್ಡದುಂಟು. ಸೊ ವಿ ಕ್ಯಾನ್ ಸ್ಟಿಲ್ ಮ್ಯಾನೇಜ್ ಟು ಡೂ ಫ್ಯೂ ಥಿಂಗ್ಸ್ ಫಾರ್ ಪೇಷಂಟ್ಸ್. ಮತ್ತೆ ಇದು ಈಗ ನಾನು ಆಗಲೇ ಹೇಳಿದಾಗೆ ಶುಗರ್ ಇದ್ದವರಿಗೆ ಅಥವಾ ಹಾರ್ಟಿನ ತೊಂದರೆ ಅವರಿಗೂ ಎಲ್ಲ ಡೇ ಕೇರ್ ಮಾಡಲಿಕ್ಕೆ ಆಗ್ತದೆ.
ಅಂದ್ರೆ ನಾವು ಫಸ್ಟಿಗೆ ಅವರ ಕ್ಲಿಯರೆನ್ಸ್ ಎಲ್ಲ ಆಗಿದ್ರೆ ಪ್ರೊವೈಡೆಡ್ ಅದು ಕ್ಲಿಯರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾರ್ಡಿಯಾಲಜಿ ಕ್ಲಿಯರೆನ್ಸ್. ನಾವು ಯಾವುದೇ ಈ ಹಾರ್ಟಿನ ತೊಂದರೆ ಇದ್ದವರಿಗೆ, ನೆಫ್ರಾಲಜಿ ಪ್ರಾಬ್ಲಮ್ ಇದ್ದವರಿಗೆ ಎಲ್ಲ ಮಾನಿಟರ್ಡ್ ಅನೆಸ್ಥೆಟಿಕ್ ಕೇರ್ ಅಂತ ಹೇಳ್ತೇವೆ. ಅಂದ್ರೆ ನಿಮ್ಮ ಬೋಧ ತಪ್ಪಿಸೋ ಡಾಕ್ಟರ್ ಅವರನ್ನ ನೋಡಿ ಫಿಟ್ ಇದ್ದಾರೆ ಸರ್ಜರಿಗೆ ಅಂತ ಹೇಳ್ತಾರೆ. ಪ್ಲಸ್ ಆಪರೇಷನ್ ದಿನ ಅವರನ್ನು ಮಾನಿಟರ್ ಮಾಡ್ತಾರೆ. ನಾವೀಗ ಕಣ್ಣಿನ ಆಪರೇಷನ್ ಮಾಡಬೇಕಾದ್ರೆ ನಾವು ಬರೀ ಕಣ್ಣು ನೋಡ್ತೇವೆ, ಆದರೆ ಈ ಎನಸ್ಥೀಸಿಯಾದವರು ಅಂದರೆ ಬೋಧ ತಪ್ಪಿಸೋ ಡಾಕ್ಟ್ರು ಅವರ ಇಡೀ ಸರ್ಜರಿ ಆಗಬೇಕಾದ್ರೆ ಅವರ ಹಾರ್ಟ್ ರೇಟ್ ಹೇಗಿದೆ, ಬಿ ಪಿ ಏನು ತೊಂದರೆ ಆಗ್ತದ, ಸೊ ಹೋಲ್ ಮಾನಿಟರಿಂಗ್ ವಿಲ್ ಬಿ ಡನ್. ಸೊ ಇದೆಲ್ಲ ಮಾಡ್ತೇವೆ ಸ್ಟಿಲ್ ಅಂಡರ್ ಡೇ ಕೇರ್, ಅವರಿಗೆ ಅದನ್ನು ಅಡ್ಮಿಷನ್ ಇಲ್ಲದೆ ಮಾಡ್ತೇವೆ. ಸೊ ಇದೆಲ್ಲ ಅಂದರೆ ವಿ ಹ್ಯಾವ್ ಚೇಂಜ್ಡ್ ಇಟ್ ಈಗ ಮಣಿಪಾಲದಲ್ಲಿ, ಸೊ ದಟ್ ವಿ ಡೆಲಿವರ್ ಬೆಟರ್ ಟು ಅವರ್ ಪೇಷಂಟ್ಸ್, ಆಫ್ ಕೋರ್ಸ್, ಸೊ ದಟ್ ನಮ್ಮ ಪೇಷಂಟ್ಸಿಗೆ ಕಂಫರ್ಟ್ ಆಗಲಿ. ಆ್ಯಂಡ್ ದ ಹೋಲ್ ಐಡಿಯಾ ಈಸ್ ವಿ ಆರ್ ಹಿಯರ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ಪೇಷಂಟ್ಸ್, ಪೇಷಂಟ್ ಇಲ್ಲದಿದ್ದರೆ ಡಾಕ್ಟರ್ ಇಲ್ಲ. ಸೊ ನಮ್ಮ ಪೇಷಂಟ್ಸಿಗೆ ದೇ ವಾಂಟೆಡ್ ಅ ಡೇ ಕೇರ್ ಸರ್ಜರಿ, ಎಸ್ಪೆಷಲಿ ನಮ್ಮ ಮೆಡಿಕೇರ್ ನಮ್ಮದೇ ಆಸ್ಪತ್ರೆಯ ಈಗ ಇವರೆಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲ ಇರ್ತಾರೆ. ಫಾರ್ ದೆಮ್ ಆಲ್ಸೋ ಅಡ್ಮಿಷನ್ ವಾಸ್ ಅ ಪ್ರಾಬ್ಲಮ್. ಈಗ ಮೆಡಿಕೇರಿಗೂ ವಿ ಆರ್ ಡೂಯಿಂಗ್ ಅಂಡ್ ಡೇ ಕೇರ್. ಓಕೆ ಓಕೆ. ಸೊ ಈಗ ಕಣ್ಣಿನ ವಿಭಾಗದಲ್ಲಿ ಇನ್ನೇನಾದರೂ ಹೊಸ ಯೋಜನೆಗಳಂತ ಏನಾದರೂ ಇದೆಯಾ? ಓಕೆ, ಇದು ಈಗ ಹೊಸದಾಗಿ ನಾವು ಇದು ಡೇ ಕೇರ್ ಒಂದು ಮಾಡಿದ್ದೇವೆ. ಮತ್ತು ಈಗ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ, ಈಗ ನೀವು ನೋಡಿದರೆ ಕಣ್ಣು ಇಷ್ಟು ಸಣ್ಣ ಕಣ್ಣಾದರೂ ಅದರಲ್ಲಿ ಎವ್ರಿ ಲೇಯರಿಗೆ ಸ್ಪೆಷಲೈಸೇಷನ್ ಉಂಟು. ಈಗ ಆಯಿತಾ, ಈಗ ಕಪ್ಪು ಗುಡ್ಡೆ ನೀವು ನೋಡ್ತೀರಾ, ಅದ್ರ ಎದುರಿಗೆ ಪಾರಪಟಲ ಅಂತ ಹೇಳ್ತೇವೆ, ಅದರದ್ದುಂಟು. ಈಗ ಡಯಾಬಿಟಿಕ್ ರೆಟಿನೋಪತಿ ಇರ್ತದೆ, ಕಣ್ಣಿನ ನರದ ತೊಂದರೆಗೆ ರೆಟಿನಾ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಸೊ ನಾವೀಗ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಅಂತ ಮಾಡ್ತೇವೆ. ನಮ್ಮ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಇದ್ದು ಇನ್ ಅಡಿಷನ್ ಟು ದಟ್ ಸ್ಪೆಷಲಿಸ್ಟ್ ವಿಲ್ ಬಿ ಅವೈಲೇಬಲ್ ಆನ್ ಪರ್ಟಿಕ್ಯುಲರ್ ಡೇಟ್ಸ್. ಆಗ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಈಗ ರೆಟಿನಾ ಪ್ರಾಬ್ಲಮ್ ಇದ್ದವರಿಗೆ ಬೇಕಾದರೆ ರೆಟಿನಾ ಸ್ಪೆಷಲಿಸ್ಟ್ ಅನ್ನು ನೋಡ್ಬೋದು. ಅಂದರೆ ದಿಸ್ ಇಸ್ ಆಲ್ ಪ್ರಯರ್ ಅಪಾಯಿಂಟ್ಮೆಂಟ್. ಅಂದರೆ ಆ ದಿನ ನಾವಿದ್ದಾಗ ದಟ್ ಟೈಮ್ ವಿ ನೀಡ್ ಟು ಗಿವ್ ಟೈಮ್ ಟು ದ ಪೇಷಂಟ್, ಮೆಲ್ಲಾಗಿ ಅವರನ್ನು ಕೆಲವರನ್ನು ಮಾತ್ರ ನೋಡೋದು. ಇಲ್ಲದಿದ್ದರೆ ನಮ್ಮ ಓ ಪಿ ಡಿಯಲ್ಲಿ ಈಗ ವಾಕ್ ಇನ್ ಪೇಷಂಟ್ಸ್ ಯಾರು ಬರ್ತಾರೋ ಅವ್ರಿಗೆ ನೋಡ್ತೇವೆ. ಆದರೆ ಈ ಸ್ಪೆಷಾಲಿಟಿ ಕ್ಲಿನಿಕ್ಸಲ್ಲಿ ವಿ ವಿಲ್ ಗಿವ್ ಪರ್ಟಿಕ್ಯುಲರ್ ಅಟೆನ್ಷನ್ ಟು, ಅಂದರೆ ಅದು ಸ್ಪೆಷಲಿಸ್ಟ್ ವಿಲ್ ಬಿ ಸೀಯಿಂಗ್ ಓನ್ಲಿ ದೋಸ್ ಥಿಂಗ್ಸ್. ಓಕೆ ಆಯಿತಾ. ಗ್ಲೋಕೋಮಾ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮಲ್ಲಿ, ಮತ್ತು ನಿಮ್ಮ ಯು ವಿ ಅಂತ ಹೇಳ್ತೇವೆ, ಈಗ ಕೆಲವೊಮ್ಮೆ ಕಣ್ಣಿನಲ್ಲಿ ಎಲ್ಲ ಊತ ಬರುವಂಥದ್ದು, ಅದು ಸ್ಪೆಷಲಿಸ್ಟ್ ಇದ್ದಾರೆ. ಮತ್ತು ನಿಮಗೀಗ ಪಾರಪಟಲದ ತೊಂದರೆ ಇದ್ದಾಗ ಅದಕ್ಕೆ ದಾನ ಮಾಡಿದ ಕಣ್ಣನ್ನು ಹಾಕ್ತೇವೆ, ಅದು ಸ್ಪೆಷಲಿಸ್ಟ್, ಕಾರ್ನಿಯಾ ಸ್ಪೆಷಲಿಸ್ಟ್ ಇದ್ದಾರೆ. ಮತ್ತು ನೀವು ಈಗ ನೋಡ್ಬೋದು ನಮ್ಮಲ್ಲಿ ಇದನ್ನು ಮಾಡ್ತೇವೆ, ನಾವು ಈಗ ಸಣ್ಣ ಒಂದು ಮಗು ಚಿತ್ರ ನೋಡ್ತಾ ಇದ್ದೀರಾ ನೀವು, ಅಂದರೆ ಇದು ಪ್ರೀಟರ್ಮ್ ಬೇಬೀಸ್. ಅಂದರೆ ಈಗ 40 ವಾರದಲ್ಲಿ ನಾರ್ಮಲ್ ಮಕ್ಕಳು ಹುಟ್ಟುತ್ತಾರೆ, ಅದು ತುಂಬ ಬೇಗ ಹುಟ್ಟಿದಾಗ ಆ ಮಕ್ಕಳಲ್ಲಿ ಕಣ್ಣಿನ ನರದಲ್ಲಿ ತೊಂದರೆ ಬಂದು ಬ್ಲೈಂಡ್ ಆಗುವ ಸಾಧ್ಯತೆ ಇರ್ತದೆ. ಅದು ವೆರಿ ಸೀರಿಯಸ್ ಕಂಡೀಷನ್. ಸೊ ಇದರಲ್ಲಿ ನಮ್ಮ ಎನ್ ಐ ಸಿ ಯು ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್ ವೆರಿ ವೆಲ್. ನಮ್ಮ ಅಂದರೆ ನಿಯೋನೇಟಲ್ ಐ ಸಿ ಯು ಅಂತ ಹೇಳ್ತೇವೆ, ಅಂದರೆ ಈ ಸಣ್ಣ ಮಕ್ಕಳು ಅಂದರೆ ತಾಯಿ ಹತ್ರ ಬಿಡಲಿಕ್ಕೆ ಆಗೋದಿಲ್ಲ, ಕೇರ್ ಬೇಕಲ್ಲ, ಈ ಮಕ್ಕಳಿಗೆ ನೋಡ್ಕೊಳ್ಳೋಕೆ ಎನ್ ಐ ಸಿ ಯು ಇದೆ. ಅಲ್ಲಿ ನಮ್ಮದು ರೆಟಿನೋಪತಿ ಆಫ್ ಪ್ರಿಮೆಚ್ಯೂರಿಟಿ ಅಂತ ಹೇಳ್ತೇವೆ, ಆ ಇದನ್ನು ಡಿಟೆಕ್ಷನ್ ಮಾಡ್ತೇವೆ. ಸೊ ಬೇಗ ಹುಟ್ಟಿದ ಮಕ್ಕಳಲ್ಲಿ ಇದು ಎಲ್ಲ ಕಡೆ ಇರೋದಿಲ್ಲ ಹೆಚ್ಚಾಗಿ ನೋಡಿದ್ರೆ. ಸೊ ಆರ್ ಓ ಪಿ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ, ಅಥವಾ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಸ್ಕ್ರೀನಿಂಗ್. ಸೊ ಹೀಗೆ ಎಲ್ಲ ರೀತಿಯ ಸಬ್ ಸ್ಪೆಷಾಲಿಟಿ ನಮ್ಮಲ್ಲಿ ಮಾಡ್ಕೊಂಡಿದ್ದೇವೆ. ಸೊ ಅದಕ್ಕೆ ಪ್ರಯರ್ ಅಪಾಯಿಂಟ್ಮೆಂಟ್ ಬೇಸಿಸ್ ಮಾಡ್ತೇವೆ, ಸೊ ದಟ್ ವಿ ಕ್ಯಾನ್ ಗಿವ್ ಇನಫ್ ಟೈಮ್ ಟು ದ ಪೇಷಂಟ್ಸ್. ಅಂದರೆ ಇದೆಲ್ಲ ಇಟ್ ಟೇಕ್ಸ್ ಟೈಮ್, ಇದು ಇವ್ಯಾಲ್ಯೂಯೇಷನ್. ಈಗ ಗ್ಲೋಕೋಮಾ ಅಂದರೆ ಕೆಲವು ಟೆಸ್ಟ್ ಉಂಟು, ಅದೆಲ್ಲ ಮಾಡಬೇಕಾದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ಎಲ್ಲ ಟೆಸ್ಟನ್ನು ಕೂಡಲೇ ಬೇಗ ಮಾಡಿ ಅಪಾಯಿಂಟ್ಮೆಂಟ್ ಬೇಸಿಸಲ್ಲಿ ಆಗ್ತದೆ ಅಂತ. ಸೊ ಹೀಗೆ ಕೆಲವು ಚೇಂಜಸ್ ಮಾಡ್ಕೊಂಡಿದ್ದೇವೆ ಡಿಪಾರ್ಟ್ಮೆಂಟಲ್ಲಿ. ಮತ್ತು ನಮ್ಮಲ್ಲಿ ಒಳ್ಳೆಯ ಐ ಬ್ಯಾಂಕ್ ಉಂಟು, ಸೊ ವಿ ಹ್ಯಾವ್ ಅ ಫುಲ್ ಫ್ಲೆಜ್ ಐ ಬ್ಯಾಂಕ್. ಐ ಬ್ಯಾಂಕ್ ಅಂತ ಹೇಳಿದರೆ ನಿಮಗಿದು ಬ್ಯಾಂಕ್ ಅಂದರೆ ಯು ನೋ ವಾಟ್ ಈಸ್ ಐ ಬ್ಯಾಂಕ್, ಶೇಖರಿಸೋದು ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ವಿ ಹ್ಯಾವ್ ಅ ಫುಲ್ ಫ್ಲೆಜ್ ಐ ಬ್ಯಾಂಕ್, ವಿ ಹ್ಯಾವ್ ಅ ಕಾರ್ನಿಯಾ ಸ್ಪೆಷಲಿಸ್ಟ್, ಹೀಗೆ ಪ್ಲಸ್ ಒಂದು ಟೀಮ್ ಉಂಟು. ಐ ಬ್ಯಾಂಕ್ ನಂಬರ್ ಕೂಡ ನಾವು ಹಾಂ ಹೌದು. ಸೊ ಈಗ ಯಾರಿಗಾದರೂ ದಾನ ಮಾಡಲಿಕ್ಕಿದ್ರೆ ದಾನ ಮಾಡಿದ ಕಣ್ಣನ್ನು ತೆಗೆದು ಶೇಖರಿಸ್ಬೋದು. ಮತ್ತು ಕೌನ್ಸಿಲರ್ಸ್ ಅಂದರೆ ಕೌನ್ಸಿಲಿಂಗು ಮಾಡ್ತೇವೆ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಮತ್ತು ಬೇಕಾದ ಈಗ ದಾನ ಮಾಡಿದ ಕಣ್ಣು ಯಾರಿಗೆ ಬೇಕೋ ಅವರಿಗೆ ದಾನ ಮಾಡಿದ ಕಣ್ಣನ್ನು ಹಾಕುವ ಶಸ್ತ್ರಚಿಕಿತ್ಸೆಯೂ ಉಂಟು, ಸ್ಪೆಷಲಿಸ್ಟು ಉಂಟು. ಮತ್ತು ಕೆಲವೊಮ್ಮೆ ಬೇರೆ ಅಂದರೆ ಬೇರೆ ಆಸ್ಪತ್ರೆಗೆ ಕಣ್ಣು ಬೇಕಾದರೆ ಡಿಸ್ಟ್ರಿಬ್ಯೂಟ್, ದ್ಯಾಟ್ ಈಸ್ ಆಲ್ಸೋ ಪಾಸಿಬಲ್. ಸೊ ಅವರ್ ಐ ಬ್ಯಾಂಕ್ ಈಸ್ ಡೂಯಿಂಗ್ ಫೈನ್. ಅದಕ್ಕೆ ಹೆಚ್ಚಿನ ಒಂದು ಎಲ್ಲ ರೀತಿಯ ಬೇಕಾದ ಎಲ್ಲ ಫೆಸಿಲಿಟೀಸ್ ಉಂಟು. ಓಕೆ ಓಕೆ. ಸೊ ಈಗ ಕೊನೆಯದಾಗಿ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಜನರಿಗೆ ಮೇನ್ ಹೇಳೋದಂದರೆ ಈಗ ನೀವು ಕೆ ಎಮ್ ಸಿ ಮಣಿಪಾಲಿಗೆ ಬರಬೇಕಾದ್ರೆ, ನಮ್ಮ ಡಿಪಾರ್ಟ್ಮೆಂಟಿಗೆ ಬರಬೇಕಾದ್ರೆ ಯು ಡೋಂಟ್ ಹ್ಯಾವ್ ಟು ಅಂದರೆ ಈಗ ಕ್ಯಾಟ್ರಾಕ್ಟ್ ಸರ್ಜರಿ ನಿಮಗೆ
ಅಡ್ಮಿಷನ್ ಇಲ್ಲದೆ ಮಾಡ್ತೇವೆ. ನಿಮ್ಮ ಎಲ್ಲ ಕಾರ್ಡ್ಸ್ ನೀವೆಲ್ಲ ಬರಬೇಕಾದ್ರೆ ಒಂದು ಆಧಾರ್ ಕಾರ್ಡ್, ನಿಮ್ಮ ಎಲ್ಲ ಕಾರ್ಡ್ಸ್ ಎಲ್ಲ ತಗೊಂಡು ಬಂದರೆ, ನಿಮ್ಮ ಹೆಸರನ್ನು ಕರೆಕ್ಟ್ ನೋಂದಾಯಿಸ್ಕೊಂಡ್ರೆ ಎಲ್ಲ ನಿಮ್ಮ ಒಂದು ಸರ್ಜರಿ ಎಲ್ಲ ನಾವು ಕರೆಕ್ಟಾಗಿ ನಿಮಗೆ ಕಂಫರ್ಟಬಲ್ ರೀತಿಯಲ್ಲಿ ಮಾಡ್ಬೋದು. ಅದು ಡೇ ಕೇರ್, ಅದು ನಾವು ಇನ್ಸಿಸ್ಟ್ ಮಾಡಲಿಕ್ಕೆ ಮೇನ್ ದ ಏಮ್ ಈಸ್ ಟು ಟೆಲ್ ಯು. ನೀವು ಅಡ್ಮಿಟ್ ಆಗದೆ ನಾವು ಮಾಡ್ತೇವೆ. ಸೊ ಈಗ ಪ್ಲಸ್ ಇನ್ಶೂರೆನ್ಸ್ ನಿಮ್ಮ ಎಲ್ಲ ಸ್ಕೀಮನ್ನು ನಾವು ನಮ್ಮ ಹಾಸ್ಪಿಟಲ್ ಟೈ ಅಪ್ ಇದ್ದ ಒಟ್ಟಿಗೆ ವಿ ಕ್ಯಾನ್ ಡೂ ಇಟ್ ಆಸ್ ಡೇ ಕೇರ್. ಎಸ್. ಸೊ ಒಂದು ತಾಸುಗಳ ತನಕ ಕಣ್ಣಿನ ಪೊರೆಯ ಬಗ್ಗೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಡೇ ಕೇರ್ ಬಗ್ಗೆ ಸೊ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ರಿ. ಸೊ ವೀಕ್ಷಕರ ಪರವಾಗಿ ಅದು ಡೈಜ್ವಾಲ್ ವಾಹಿನಿಯ ಪರವಾಗಿ ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ಮಣಿಪಾಲದಲ್ಲಿ ಒಳರೋಗಿಗಳು ಆಗದೆ ಅಂದರೆ ಅವರು ಅಡ್ಮಿಷನ್ ಆಗದೆ ಒಂದು ಡೇ ಕೇರ್ ಅನ್ನೋಂಥ ಸಿಸ್ಟಮಲ್ಲಿ ಬೆಳಿಗ್ಗೆ ಹೋಗಿ ಸಂಜೆ ಒಳಗಡೆ ಆ ಆಪ್ರೇಷನ್ಗಳನ್ನು ಮಾಡಿಕೊಂಡು ಬರುವಂಥ ಸಿಸ್ಟಮನ್ನು ಈಗಾಗಲೇ ಮಣಿಪಾಲದವರು ಮಾಡಿದ್ದಾರೆ. ಸೊ ಕಾರ್ಡ್ ಇದ್ದರೂ ಕೂಡ ಅವರು ಅಡ್ಮಿಷನ್ ಆಗಬೇಕಾಗಿಲ್ಲ. ಸೊ ಇದು ಈ ಒಂದು ಉಪಯೋಗವನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ನಮಸ್ಕಾರ.